ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ನಮಸ್ಕಾರ. ತಾವು ನೋಡ್ತಿದ್ದೀರಾ ದೈಜಿವರ್ಲ್ಡ್ 247. ಇಂದು ಸೋಮವಾರ 6 PM ನೇರ ಪ್ರಸಾರ ಉಡುಪಿ ಬ್ಯೂರೋದಿಂದ. ಶಾಲಾ ಕಾಲೇಜುಗಳು ಆರಂಭಗೊಂಡಿವೆ. ಮೇ 29 June 3 ನಾವು ಬಂದು ಮುಟ್ಟಿದ್ದೇವೆ. ಮಳೆಯ ಸುಳಿವಿಲ್ಲ, ಮಳೆಗಾಲ ಖಂಡಿತ ಆರಂಭವಾಗುತ್ತೆ. ಮಳೆಗಾಲದಲ್ಲಿ ರಸ್ತೆ ಸುರಕ್ಷತೆ ಕೇವಲ ಶಾಲಾ ಮಕ್ಕಳಿಗಲ್ಲ, ನಾಗರಿಕರು ಕೂಡ ಇದೆ, ಎಲ್ರಿಗೂ ಕೂಡ ಇದೆ. ರಸ್ತೆ ಇರುವುದು ಸುಗಮ ಸಂಚಾರಕ್ಕಾಗಿ, ಆದರೆ ಇದೇ ರಸ್ತೆಯಲ್ಲಿ ಪ್ರಾಣವನ್ನು ಬಿಡುವಂತಹ ಅಥವಾ ಘೋರವಾದಂಥ ಗಾಯವನ್ನು ಪಡೆದುಕೊಳ್ಳುವಂತಹ ತನ್ನ ಬಾಡಿಯ ಪಾರ್ಟ್ಸ್ಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದುಬಿಟ್ಟಿದ್ದೇವೆ. ಇದರ ನಡುವಿನಲ್ಲಿ ಬಿಡುವು ಮಾಡಿಕೊಂಡು ತಮ್ಮ ಕೆಲಸ, ತಮ್ಮ ಕಾರ್ಯ, ವೆಲ್ಡಿಂಗ್ ಏನಿದೆ ಅದನ್ನು ಬಿಟ್ಟುಕೊಂಡು ಯಾರು ಅವಘಡದಲ್ಲಿ ಅಥವಾ ಅಪಾಯದಲ್ಲಿ ಸಿಲುಕಿದಾರೋ, ಯಾರಿಗೆ ಸಹಾಯ ಬೇಕೋ ಅಲ್ಲಿ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ಕ್ಲಪ್ತ ಸಮಯದಲ್ಲಿ ಬರ್ತಾರೆ, ಏನಾದರೊಂದು ಪರಿಹಾರವನ್ನು ಮಾಡಿಕೊಡ್ತಾರೆ. ಅವರೊಂದಿಗೆ ಈ ಸಂಚಾರಿ ಸುರಕ್ಷೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವಿದ್ದೇವೆ. ಸರ್, ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಮಾಧ್ಯಮ ತಮ್ಮನ್ನು ಗುರುತಿಸ್ತಿದೆ. ವಿಶೇಷವಾಗಿ ಶಾಲಾ ಮಕ್ಕಳ ವಾಹನಗಳು ಏನಿವೆ ಈಗ ಹಳದಿ ಕಲರ್ನಲ್ಲಿ ಅಥವಾ ಬಣ್ಣದಲ್ಲಿ, ಅದು ಅವರವರ ಶಾಲೆಗೆ ಸಂಬಂಧಪಟ್ಟದ್ದು. ಅದು ಬಿಟ್ಟು ಈ ಪಾಪ ರಿಕ್ಷಾದವರು, ಅವರಿಗೆ ಬಾಡಿಗೆ ಇಲ್ಲ, ಏಕೆಂದರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಪರ್ಸನಲ್ ವೆಹಿಕಲ್ ಆಗಿ ಬಂದುಬಿಟ್ಟಿದೆ, ಹಾಗಾಗಿ ರಿಕ್ಷೆಗೆ ಬಾಡಿಗೆ ಕಡಿಮೆ. ಈ ಮಕ್ಕಳನ್ನು ಅವರು ಹಾಕ್ತಾರೆ. ಪ್ರತಿ ಶಾಲೆ ಆರಂಭವಾಗುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಮೀಡಿಯಾಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ, ಅದು ಪ್ರಿಂಟ್ ಮೀಡಿಯಂ ಇರ್ಬೋದು ಅಥವಾ ನಮ್ಮ ಈ ಮೀಡಿಯಾದಲ್ಲಿ ಇರ್ಬೋದು, ಬರುವಂಥದ್ದು ರಿಕ್ಷಾಗಳಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಮಕ್ಕಳನ್ನು ಹಾಕ್ತಾರೆ, ಟೆಂಪೋದಲ್ಲಿ ಜಾಸ್ತಿ ಮಕ್ಕಳನ್ನು ಹಾಕ್ತಾರೆ, ಇದು ಸಂಚಾರ ನಿಯಮ ಉಲ್ಲಂಘಿಸ್ತಾರೆ ಅಂತ ಹೇಳಿ. ನಿಜವಾಗಿ ಯಾರ ಸಮಸ್ಯೆ ಇದು ನೋಡಿ? ಒಂದು ಸಂಚಾರ, ಒಂದು ವಾಹನಕ್ಕೆ ಇಷ್ಟೇ ಜನರನ್ನು ಹಾಕಬೇಕಂತ ಒಂದು ಕೆಪಾಸಿಟಿ ಇದೆ. ಸರ್ಕಾರದ ಕಾನೂನು ಇದೆ, ಕಾನೂನು ಇರುವುದು ಮನುಷ್ಯ ನಮ್ಮ ಒಂದು ರಕ್ಷಣೆಗಾಗಿ. ಹಾಗಾಗಿ ಇಂತಿಷ್ಟೇ ಜನರನ್ನು ಹಾಕಬೇಕಂತ ಇರುವಾಗ ಅದನ್ನು ಉಲ್ಲಂಘನೆ ಮಾಡುವುದು ಖಂಡಿತ ತಪ್ಪು. ಆದರೆ ರಕ್ಷಕರು ಕೂಡ ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಒಂದು ತಮ್ಮ ಜೀವನೋಪಾಯಕ್ಕಾಗಿ ರಿಕ್ಷಾವನ್ನು, ಸಣ್ಣ ಮಿನಿಡೋರನ್ನು ಕರ್ಕೊಂಡು ಮಕ್ಕಳನ್ನು ಶಾಲೆಗೆ ಬಿಡುವ ಮುಖಾಂತರ ತಮ್ಮ ಜೀವನದ ಒಂದು ಪಡಿಯನ್ನು ಅದರಿಂದ ಪಡಿತಾರೆ. ಅವರ ಹೊಟ್ಟೆಗೂ ಕಾಲಿಡಬಾರದು. ಜೊತೆಗೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡುವಂತಹ ಆಟೋ ಚಾಲಕ ಡ್ರೈವರ್ನವರು, ಮಿನಿ ವೆಹಿಕಲ್ ಡ್ರೈವರ್ನವರು ಇದ್ದಾರೆ. ಈ ಕಾನೂನು ಎಂಬುದನ್ನು ಅದನ್ನು ಬಹಳಷ್ಟು ಟೈಟ್ ಮಾಡುದು ಯಾವಾಗ ಇವರು ಎಲ್ಲೇ ಒಂದು ದುರಂತ ಆದ ಕೂಡಲೇ ಆ ದುರಂತ ಇವರು ಜೀವಂತ ಆಗ್ತಾರೆ. 25 ನಮನೆ ಕಾನೂನು ಮಾಡಿಕೊಂಡು ಎಲ್ಲರನ್ನು ಹಿಡಿಯುವಂಥದ್ದು ಅಥವಾ ಒಂದಷ್ಟು ಕಾನೂನನ್ನು ತರುವಂಥ ಕೆಲಸ ಮಾಡ್ತಾರೆ. ನಾನು ಹೇಳೋದು ಎಂತ ಅಂದರೆ, ಈಗ ಒಂದು 6-7 ಮಕ್ಕಳನ್ನ ಹಾಕುವ ರಿಕ್ಷಾದಲ್ಲಿ ಒಂದು 8-9 ಜನ ದೊಡ್ಡ ರಿಕ್ಷಾದಲ್ಲಿ ಹಾಕ್ತಾರೆ. ಅವರಿಗೆ ಎಲ್ಲಿಯೋ ಒಂದಷ್ಟು ಬಾಡಿಗೆಯಲ್ಲಿ ಒಂದಷ್ಟು ನಾವು ಎಷ್ಟೋ ಇವತ್ತು ಖರ್ಚು ಮಾಡ್ತೇವೆ ಒಂದೆರಡು ಮಕ್ಕಳಿಗಾಗಿ, ಅವರಿಗೆ ದಿನ ಒಳಗೆ ಆಟೋಟ ವ್ಯವಸ್ಥೆಗೆ ಅದಕ್ಕೆ ನಾವು ಮಾಡುವ ಖರ್ಚು ದುಂದು ವೆಚ್ಚ ಸ್ವಲ್ಪ ಅಲ್ಲ. ಈ ರಿಕ್ಷಾ ಚಾಲಕರಿಗೆ ತಿಂಗಳಿಗೆ ಕೊಡುವಂಥ ಬಾಡಿಗೆಯನ್ನು ಅದರಲ್ಲಿ ಚರ್ಚೆ ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ. ಅದರಲ್ಲಿ ಕಾಂಪಿಟೇಷನ್ ಮಾಡಬಾರ್ದು. 10 ಹಾಕುವಲ್ಲಿ 7 ಹಾಕಲಿ, ಇನ್ನೊಂದು ರಿಕ್ಷಾ ಹೆಚ್ಚಿಗೆ ಬರಲಿ, ಆ 300 ಬಾಡಿಗೆ ಕೊಡುವಲ್ಲಿ ಒಂದು 400 ಕೊಡುವ ಅವರಿಗೆ ಒಂದು. ಆ ರೀತಿಯಲ್ಲಿ ಮಕ್ಕಳ ರಕ್ಷಣೆ ಆಗುವಂಥ ಕೆಲಸ ಖಂಡಿತ ಆಗಬೇಕು. ಎಲ್ಲಿಯೋ ಒಂದೊಂದು ರಿಕ್ಷಾ ಚಾಲಕರಿಂದ ಮಕ್ಕಳ ಒಂದು ಕಿರಿಕಿರಿ ಮಾಡಿದ್ದು ಇದೆ, ದುರುಪಯೋಗ ಆದದ್ದು ಇದೆ. ಈ ಬಗ್ಗೆಯೂ ನಾವು ಸರಿಯಾದ ಒಂದು ಚಿಂತನೆಯನ್ನು ಮಾಡಲೇಬೇಕು. ಇದು ಪ್ರತಿಯೊಂದು ಮನೆಯವರ ಒಂದು ಕರ್ತವ್ಯ. ಯಾಕಂದರೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದಾಗ ಅವರು ನಿಗದಿತ ಸಮಯಕ್ಕೆ ವಾಪಸ್ ಬರ್ತಾರಾ, ಅಥವಾ ಆ ಮಕ್ಕಳಿಗೆ ಎಲ್ಲಿಯೋ ತೊಂದರೆ ಆಯ್ತಾ? ನಾನು ಈ ಮಾತು ಯಾಕೆ ಹೇಳ್ತೇನೆಂದರೆ, ಒಂದು 4-6 ಹಿಂದೆ ಒಂದು ಮಗು ರಿಕ್ಷಾ ಲಾಸ್ಟಿಗೆ ಆ ಮನೆಗೆ ತಂದು ಮಗುವನ್ನು ಬಿಡ್ತಾರೆ. ತಂದೆಗೆ ಡೌಟ್ ಬಂತು, ಆದರೂ ಅವರು ಇರ್ಲಿಕ್ಕಿಲ್ಲಪ್ಪ, ಏನಿಲ್ಲ ಅಂತ ಒಂದು ನಂಬಿಕೆ ಚಾಲಕನ ಮೇಲೆ. ಮತ್ತೆ ನೋಡುವತ್ತಿಗೆ ಬೇರೆ ಬೇರೆ ಕಡೆ ಬಿಟ್ಟು ಈ ಮಗುವನ್ನು ಒಂದು ರೌಂಡ್ ಮಾಡಿ ಮಗುವಿಗೆ ಒಂದಷ್ಟು ದೈಹಿಕವಾಗಿ ಏನೋ ಒಂದು ಸಣ್ಣ ಪುಟ್ಟ KG 1 ಕ್ಲಾಸ್ನ ಮಗು ಕಿರುಕುಳ ಕೊಟ್ಟು ಆ ಮಗುವಿಗೆ ಒಂದಷ್ಟು ಘಾಸಿಯೂ ಆಯಿತು. ಕಡೆಗೆ ನಾವು ವೈದ್ಯಕೀಯ ಚಿಕಿತ್ಸೆ ಮಾಡಿ ಮತ್ತೆ ಕೊನೆಗೆ ಕಾನೂನು ಪ್ರಕರಣ ಆಗಿ ಕೇಸ್ ಆಗಿ ಎಲ್ಲ ಆಯಿತು. ಅಂತಹ ಒಂದು ಪ್ರಕರಣಗಳು ಇದೆ, ಅದನ್ನು ಹೇಳಲಿಕ್ಕೆ ತುಂಬ ಬಹಳಷ್ಟು. ಅಂತ ಒಂದು ಹೀನ ಕೃತ್ಯ ಆತ ಒಬ್ಬನಿಂದ ನಾವು 100 ಎಲ್ಲ ಚಾಲಕರಿಗೂ ಒಂದು ಆಪದ. ಆದರೆ ನಮ್ಮ ಅವರ ಬಗ್ಗೆ ನಾವು ಪ್ರತಿ ಯಾರೇ ಇರಲಿ
ನಮ್ಮ ಜಾಗ್ರತೆ ನಾವು ಮಾಡಬೇಕು. ಮಕ್ಕಳು ಎಷ್ಟು ಗಂಟೆಗೆ ಹೋಗಬೇಕು, ಎಷ್ಟು ಗಂಟೆಗೆ ಬರಬೇಕು ನಿಗದಿತ ಸಮಯಕ್ಕೆ. ಮತ್ತೆ ಮಕ್ಕಳು ಬಂದ ಕೂಡಲೇ ರಿಕ್ಷಾವನ್ನು ವೇಟ್ ಮಾಡೋದಲ್ಲ, ಯಾಕಂದ್ರೆ ಅವರಿಗೆ ಬೇರೆ ಮಕ್ಕಳಿಗೆ ತಡ ಆಗ್ತದೆ. ಶಾಲೆಯಲ್ಲೇ ನಿಗದಿತ ಸಮಯಕ್ಕೆ ಹೋಗಬೇಕು. ಈ ಎಲ್ಲ ಒಂದು ಅಂಶಗಳನ್ನು ಒತ್ತುಕೊಂಡು ಕಾನೂನಿಗೂ ಗೌರವ ಕೊಡಬೇಕು. ಮತ್ತೆ ರಿಕ್ಷಾದ ಡ್ರೈವರ್ನವರು ಕೂಡ ತಮ್ಮ ಕರ್ತವ್ಯವನ್ನು ಪಾಲಿಸಬೇಕು, ಯಾಕಂದ್ರೆ ಅಲ್ಲಿ ಡೋರ್ ಇರ್ತದೆ, ಸೇಫ್ಟಿ ಡೋರ್ ಇರ್ತದೆ, ಒಂದು ಲಾಕ್ ಇರ್ತದೆ, ಆ ಲಾಕ್ ಎಲ್ಲ ಒಂದು ಸಡಿಲ ಆಗದೆ ಸರಿಯಾಗಿ ಪರೀಕ್ಷೆಗೊಳಪಡಿಸಿ ಮಕ್ಕಳನ್ನು ಸರಿಯಾಗಿ ಕೂರಿಸಿ ಕರ್ಕೊಂಡು ಹೋಗುವ ಜವಾಬ್ದಾರಿ ಇದೆ. ಮತ್ತೆ ನಾವು ಅವರ ಜೀವನೋಪಾಯಕ್ಕೆ ಮಾಡ್ತಾರಂತ ಲೆಕ್ಕಕ್ಕಿಂತ ಜಾಸ್ತಿ ಮಕ್ಕಳನ್ನು ಖಂಡಿತ ಹಾಕಬಾರ್ದು. ಮತ್ತೆ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಕರ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಕಾನೂನು ಪ್ರಕಾರವಾಗಿ ಅವ್ರು ಮಾಡಲೇಬೇಕು. ಅಂತಹ ಮಾಡದಿದ್ದರೆ ನಾವು ಹೊಟ್ಟೆ ಬಣ್ಣ ಪ್ರಶ್ನೆ ಅಲ್ಲ, ಹಾಗೆ ಮಾಡದಿದ್ದ ರಿಕ್ಷಾ ಚಾಲಕರ ಮೇಲೆ ಇರ್ಬೋದು, ಮಿನಿ ಡೋರ್ನವರ ಮೇಲೆ ಕಠಿಣ ಕ್ರಮ ತಗೊಳ್ಳಬೇಕು. ಮಕ್ಕಳ ಸುರಕ್ಷತೆ ಮೊದಲು ಖಂಡಿತ. ಮತ್ತೆ ಸಣ್ಣ ಸಣ್ಣ ಮಕ್ಕಳು ಕೆಲವರು ಪೋಕ್ರಿ ಇರ್ತಾರೆ, ಕೆಲವರು ಗಲಾಟೆ ಮಾಡ್ತಾರೆ, ಅದನ್ನೆಲ್ಲ ಸರಿಯಾಗಿ ನಿಭಾಯಿಸಿಕೊಂಡು ಜೊತೆಗೆ ಒಂದು 5-10 ನಿಮಿಷ ತಡ ಆದ್ರೂ ತೊಂದರೆ ಇಲ್ಲ. ಇದಕ್ಕೆ ಶಾಲಾ ಶಿಕ್ಷಕರು ಕೂಡ ಒಂದು ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಸಪೋರ್ಟ್ ಮಾಡ್ಬೇಕು. ಸರಿ, ಲೇಟ್ ಆಯ್ತು ಬರ್ದು ಕೆಲವು ಕೂಡ ಮಕ್ಕಳು ಹೆದರ್ಕೊಳ್ತಾರೆ, ಅಲ್ಲಿ ಟೀಚರ್ ಬೈತಾರೆ. ಹಾಗೆ ಮಳೆ ಬರುವಾಗ, ಈಗ ಮಳೆ ಬರುವಾಗ ಅಥವಾ ಒಂದು ಚೀಲ ಒಂದು ಕೊಡೆ ಆಗಿರ್ತದೆ, ಒಂದು 5-10 ನಿಮಿಷ ಲೇಟ್ ಆಗ್ತದೆ. ಅದಕ್ಕಾಗಿ ಮಕ್ಕಳ ಒಂದು ಮನಸ್ಸನ್ನು ಹೆದರಿಸುವ ಕೆಲಸ ಮಾಡಬಾರ್ದು. ಇದು ನಮ್ಮ ಮನೆಯಲ್ಲಿ ಸಹ ನಾನು ನೋಡಿದ್ದೇನೆ. ನನ್ನ ಮಕ್ಕಳು ಕೂಡ ಹೋಗುವಾಗ 5 ನಿಮಿಷ ಲೇಟ್ ಆದ್ರೆ ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ಯಾಕಂದ್ರೆ ಮನೆ ಶಾಲೆಯಲ್ಲಿ ಬೈತಾರೆ. ಅದನ್ನೆಲ್ಲ ನಾವು ಖಂಡಿತ ಮಕ್ಕಳ ಮೇಲೆ ಪ್ರಭಾವ ಬೀರಬಾರ್ದು. ಅದಕ್ಕೆ ಮಕ್ಕಳ ಕಾರಣ ಅಲ್ಲ, ಮನೆಯಲ್ಲಿ ಹೆತ್ತವರು ಕಾರಣ ಇರ್ತಾರೆ, ಕರ್ಕೊಂಡು ಹೋಗುವ ರಿಕ್ಷಾ ಚಾಲಕ ಕಾರಣ ಇರ್ಬೋದು. ಕೆಲವೊಂದು ಕಡೆಯಲ್ಲಿ ಈ ಒಂದು 8-10 ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಅವ 8-10 ಮನೆಗೆ ಹೋಗ್ತಾನೆ, ಕೆಲವು ಮನೆಯಲ್ಲಿ ಮಕ್ಕಳು ರೆಡಿ ಆಗಿರುವುದಿಲ್ಲ. ಇದನ್ನೆಲ್ಲ ನಿಭಾಯಿಸಿಕೊಂಡು ನಾವು ಶಿಸ್ತುಬದ್ಧವಾದ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು, ಸಮಾಜವೂ ಮಾಡಬೇಕು, ಜೊತೆಗೆ ರಕ್ಷಕರು ಮುಖ್ಯವಾಗಿ ಮಾಡಬೇಕು. ಸರಿ, ಈ ಇದು ಶಾಲೆ ಆರಂಭವಾಗುವಾಗ ಇದರ ಬಗ್ಗೆ ಒಂದು ಧೋರಣೆ ಬರುತ್ತೆ, ಶಾಲೆ ಕೊನೆಗೊಳ್ಳುವಾಗ ಒಂದು ಧೋರಣೆ ಬರುತ್ತೆ, ಇದರ ನಡುವೆ ಯಾವುದೇ ಒಂದು ಸಂಚಾರಿ ಡಿಪಾರ್ಟ್ಮೆಂಟ್ ಆಗಲಿ ಅದರ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಲಿ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ತಾವು ಕಾರ್ಯಕ್ರಮದ ಮೊದಲೇ ಹೇಳಿದಿರಿ, ಎಲ್ಲಿಯಾದರೂ ದುರಂತ ಆದರೆ ಮಾತ್ರ ಇದು ಅಲ ಬರ್ತಾರೆ ಅಂತ ಹೇಳಿ. ನೋಡಿ, ಇದು ಎಂತ ಅಂದರೆ, ನೋಡಿ, ಒಂದು ಡಿಪಾರ್ಟ್ಮೆಂಟ್ ರಸ್ತೆ ಡಿಪಾರ್ಟ್ಮೆಂಟೇ ಬೇರೆ, PWD ಡಿಪಾರ್ಟ್ಮೆಂಟೇ ಬೇರೆ. ಆಕ್ಸಿಡೆಂಟ್ ಆಗಲಿಕ್ಕೆ ಹಲವು ಕಾರಣಗಳಿರ್ತದೆ. ಇದರಲ್ಲಿ ಸಾರ್ವಜನಿಕರನ್ನು ಒಂದು ಜಾಗೃತಿ ಮಾಡುವ ಕೆಲಸ ಮೊದಲು ಮಾಡಬೇಕು. ಅಂದರೆ ಈಗ ನಾವೀಗ ರಸ್ತೆ ಸುರಕ್ಷಾ ಸಪ್ತಾಹ ಅಂದರೆ ವರ್ಷದಲ್ಲಿ ಒಂದು ತಿಂಗಳು ಮಾಡ್ತಾರೆ. ಆ ವರ್ಷದಲ್ಲಿ ಒಂದು ತಿಂಗಳು ರಸ್ತೆ ಸುರಕ್ಷಾ ಸಪ್ತಾಹ ಮಾಡಿದ ಕೂಡಲೇ 12 ತಿಂಗಳು ಸುರಕ್ಷತೆ ಅಲ್ಲ. ಅಲ್ಲ, ಆ ರಸ್ತೆ ಸುರಕ್ಷತೆ ವಾರ ರಸ್ತೆ ಸುರಕ್ಷತೆ ಎಂಬುದು ಪ್ರತಿ ದಿವಸವೂ ಮಾಡಬೇಕು. ಪ್ರತಿ ದಿನವೂ ಜನರನ್ನು ವಿಶ್ವಾಸಕ್ಕೆ ಪಡ್ಕೊಳ್ಳುವ ಕೆಲಸವನ್ನು ಇಲಾಖೆ ಮಾಡಬೇಕು. ಮತ್ತು ಎಲ್ಲಿ ಏನೇನು ಡೇಂಜರ್ ಉಂಟು, ರಗಳೆ ಉಂಟು, ಯಾವ ರಸ್ತೆಯಲ್ಲಿ ಅಪಘಾತಕ್ಕೆ ಕಾರಣ ಆಗ್ತದೆ, ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ, ಅದನ್ನು ಯಾವ ರೀತಿ ಸರಿ ಮಾಡಿದರೆ ಅಪಘಾತವನ್ನು ನಿಲ್ಲಿಸ್ಬೋದು, ಈ ಬಗ್ಗೆ ಸಾರ್ವಜನಿಕರು ಮತ್ತು ಇಲಾಖೆ ಸಾರ್ವಜನಿಕರು ಕೆಲವೊಂದು ದೂರು ಕೊಡ್ತಾರೆ, ಕೊಟ್ಟ ಕೂಡಲೇ ಅದನ್ನು ಅವರು ಸರಿಯಾಗಿ ಸ್ಪಂದನೆ ಕೊಡಬೇಕು. ನೋಡಿ, ಈಗ ನಾನು ಫಾರ್ ಎಕ್ಸಾಂಪಲ್, ಒಂದು ವಾರದ ಹಿಂದೆ ಉಡುಪಿಯ ಪೌರಾಯುಕ್ತರಿಗೆ ನಾನೊಂದು ಫೋನ್ ಮಾಡಿ ಹೇಳಿದ್ದೇನೆ. PPCಗೆ ಹೋಗುವ ಮುಖ್ಯ ರಸ್ತೆ, ಉಡುಪಿಯ ಹೃದಯ ಭಾಗದ ರಸ್ತೆ, 2 ಹೊಂಡ ಬಿದ್ದಿದೆ. ಅದಂದರೆ ಡೀಪ್ 6 ಇಂಚು ಹೊಂಡ, 3 ಫೀಟ್ ಅಗಲ ಉಂಟು. ನೋಡುವಾಗ ಹೊಂಡದಾಗಿಲ್ಲ, ಎಲ್ಲಿಯಾದರೂ 2-ವೀಲರ್ನ ಅಂದರೆ ಅಲ್ಲಿ ಎಡೆಬಿಡದೆ ವಾಹನ ಸಂಚಾರ ಆಗ್ತಾಯಿರ್ತದೆ. ದ್ವಿಚಕ್ರ ವಾಹನದ ಒಂದು ಮಹಿಳೆಯನ್ನು ಹಿಂದುಗಡೆ ಕೂರಿಸ್ಕೊಂಡು ಹೋಗಿ ಅದಕ್ಕೆ ಹಠತ್ತಾಗಿ ಬಿದ್ದರೆ ಮಹಿಳೆ ಕೆಳಗೆ ಬೀಳ್ತಾಳೆ. ಜೊತೆಗೆ ಬೈಕಲ್ಲಿ ಬಿದ್ದಂಥ ಸವಾರನಿಗೆ ಖಂಡಿತ ಬೆನ್ನು ಊರಿಗೆ ಪೆಟ್ಟು ಬೀಳೋದು 100%. ಅಂತಹ 2 ಹೊಂಡವನ್ನು ನಾನು ಪೌರಾಯುಕ್ತರಿಗೆ ಫೋನ್ ಮಾಡಿ ಹೇಳಿದ್ದೇನೆ. ಅವ್ರು ನನಗೆ ಹೇಳ್ತಾರೆ AWಗೆ ಫೋನ್ ಮಾಡಿ ಹೇಳಿ ಅಂತ. ನಾನು AWಗೆ ಫೋನ್ ಮಾಡಿ ಹೇಳೋದಲ್ಲ, ಇವರು ರಕ್ಷಣೆ ಮಾಡೋದು ಪೌರಾಯುಕ್ತರ ಮುಖ್ಯ ಕೆಲಸ. ಆದರೂ AWಗೆ ನಾನು ಫೋನ್ ಮಾಡಿದ್ದೇನೆ ಗಣೇಶರಿಗೆ, ಅವರು ಫೋನ್ ರಿಸೀವ್ ಮಾಡಲಿಲ್ಲ, ಇನ್ನೂ ಕೂಡ ಹೊಂಡ ಸರಿಯಾಗಲಿಲ್ಲ. ಹಾಗಾದ್ರೆ ಜನಸಾಮಾನ್ಯರ ಪ್ರಾಣದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಆ ಇಷ್ಟು ದೊಡ್ಡ ಅಧಿಕಾರಿಗಳಿಗೆ ಬರಬೇಕು. ಅಲ್ಲ ಸ್ವಾಮಿ, ಇದು ಪೌರಾಯುಕ್ತರು ಗೆಜೆಟೆಡ್ ಆಫೀಸರ್, ಅಲ್ಲ PPC ಇದೆ, ಶಿಕ್ಷಣ ಸಂಸ್ಥೆ ಇದೆ, ಸಾಕಷ್ಟು ಮಂದಿ ಪೇರೆಂಟ್ಸ್ ಗಳು ಬರ್ತಾರೆ ಹೋಗ್ತಾರೆ, ಯಾಕೆ ವಿಶುಶೆಟ್ಟಿಗೆ ಇದು ಬಿದ್ದು ಹೋಗ್ಬೇಕು? ಅಲ್ಲ ನೋಡಿ, ನನ್ಗೆ ಕೂಡ ಉಂಟಲ್ಲ ಸಾರ್ವಜನಿಕರಿಂದ, ಎರಡು ಒಬ್ಬರು ಸಾರ್ವಜನಿಕರು ಹೇಳಿದಾರಂತೆ, ಶೆಟ್ರೆ ನಾವು ಹೇಳಿದ್ದು ಕೇಳಲಿಲ್ಲ, ಈಗ ನಿಮ್ಮ ಕಿವಿಗೆ ತರ್ತಾ ಇದ್ದೇವೆ. ಅದು ನಾನು ಹೋಗಿ ನೋಡಿದ್ದು ವಿಷಯ ಹೌದು, ನನಗೆ ಸಹ ನೋಡಿ ಶಾಕ್ ಆಯ್ತು. ನಾನು FPಗೆ ಆಗಿದ್ದೇನೆ, ನೋಡುವಾಗ ಫೋಟೋ ಅಷ್ಟು ಗೊತ್ತಾಗುದಿಲ್ಲ. ಬಟ್ ಯಾರೇ ದ್ವಿಚಕ್ರ ವಾಹನದ ವಾದಕ್ಕೆ ಬಿದ್ದರೆ 100ಕ್ಕೆ 100 ಅವ ತನ್ನ ಅಂಗಾಂಗದಲ್ಲಿ ಒಂದು ಡ್ಯಾಮೇಜ್ ಆಗ್ತಾನೆ. ಹಿಂದೆ ಕೂತ್ಕೊಂಡ ಸವರನ್ನು ಕೂಡ ಮಹಿಳೆಯರೆಲ್ಲಾದ್ರೆ ಬಿದ್ದರೆ ಕೆಳಗೆ ಬೀಳಲೇಬೇಕು. ಅಂತಹ ಒಂದು ನಾವು ಪೌರಾಯುಕ್ತರಿಗೆ ಫೋನ್ ಮಾಡಿ ಹೇಳುವಾಗ, ನಮ್ಮ ಪುರಸಭೆಯ 1ನೇ ವ್ಯಕ್ತಿ ಈಗ ಅವರು ಕೌನ್ಸಿಲಿಂಗ್ ಆಗಲಿ, ಕೌನ್ಸಿಲರ್ನವರು ಇನ್ನೂ ಸಹ ಬರಲಿಲ್ಲ. ಈ ರೀತಿಯಲ್ಲಿರುವ ಪೌರಾಯುಕ್ತರ AWಗೆ ಹೇಳಿ ಅಂತ ನನಗೆ ಹೇಳುದಾ?
ಇದು ಅದು ಅದಕ್ಕೆ ಅರ್ಥ ಉಂಟಾ? ಈ ಎಲ್ಲ ರೀತಿಯ ಒಂದು ನಮ್ಮ ಪರಿಸ್ಥಿತಿ ಇರುವಾಗ ಜನರ ಪ್ರಾಣದ ಬಗ್ಗೆ ಅಧಿಕಾರಿಗಳಿಗೆ ಬಿದ್ದು ಹೋಗದಿದ್ದರೆ, ಅಧಿಕಾರಿಗಳಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ, ನಮ್ಮ ಒಂದು ಸಂವಿಧಾನದಲ್ಲಿ ಒಂದು ಬರುವಂಥ ಒಂದು ನೇರವಾದ ಒಂದು ಜವಾಬ್ದಾರಿಯನ್ನು ಅವರು ಒಂದು ದೊಡ್ಡ ಪ್ರಮಾಣ ಮಾಡಿಕೊಂಡು ತಗೊಂಡಿರ್ತಾರೆ. ಅಷ್ಟು ದೊಡ್ಡ ಕೆಲಸವನ್ನು ಅವರಿಗೆ ಬಿದ್ದು ಹೋಗದಿದ್ದರೆ ಜನಸಾಮಾನ್ಯರು ಏನು ಮಾಡ್ತಾರೆ? ಅವಾಗ ಜನಸಾಮಾನ್ಯರು ತಪ್ಪು ಎಣಿಸ್ತಾರೆ ಇಲ್ವಾ? ಜನ ಅದು ಅದು ಯಾಕೆ ನಮ್ಮಲ್ಲಿ ವಿಶೇಷ ಇಟ್ಟರೆ ರಸ್ತೆಯಲ್ಲಿ ಒಂದು ಹೊಂಡ ಉಂಟು, ಭಾರತದಲ್ಲಿ ನೋಡುವುದು ಅಥವಾ ನಮ್ಮ ಪ್ರದೇಶದಲ್ಲಿ ನೋಡುವುದು ಒಂದು ಹೊಂಡ ಉಂಟು, ಅದರ ಪಕ್ಕಕ್ಕೆ ತಿರುಗಿಸಿಕೊಂಡು ಹೋಯ್ತು, ಬಸ್ ಚರಂಡಿಗೆ ಇಳಿಸಿಕೊಂಡು ಹೋಯ್ತು. ನೋಡಿ, ಅದರ ಬಗ್ಗೆ ಯಾರು ಯಾಕೆ ಜನರು ಹೇಳ್ತಾರೆ ಸರ್? ಜನಸಾಮಾನ್ಯರು ಬೇಕಾದಷ್ಟು ಹೇಳ್ತಾರೆ, ಜನಸಾಮಾನ್ಯರು ಗಮನಕ್ಕೆ ತರ್ತಾರೆ. ಕೆಲವೊಂದು ಸರ್ತಿ ನಾವು ನಮ್ಮ ಸಾರ್ವಜನಿಕ ಒಟ್ಟುಗೂಡಿಸಿ ಜಾಗೃತಿ ಯಾಕೆ ಮೂಡಿಸಿದಿಲ್ಲ? ನಾವು ಜಾಗೃತಿ ಮಾಡುವಷ್ಟು ಮಾಡ್ತಾರೆ, ಎಲ್ಲರೂ ಒಟ್ಟಾಗ್ಲಿಕ್ಕೆ ಯಾರಿಗೂ ಬಿಡಿಸೋದಿಲ್ಲ. ಏನು ಹೇಳುದು ಹೇಳಿ, ನಾವು ಅದು ಕರ್ತವ್ಯದಲ್ಲಿರುವವರಾದ್ರೂ ಮಾಡ್ಬೇಕಲ್ಲ. ಈಗ ಒಂದು ಗಮನಕ್ಕೆ ಬಂದ ಕೂಡಲೇ ಆ ಕೂಡಲೇ ಮಾಡಿಬಿಡ್ಬೇಕು. ಯಾರು ನಾಳೆ ಒಂದು ಪ್ರಾಣ ಹೋಗ್ಬಾರ್ದಂತ ಇಲ್ಲ ಅಲ್ಲ, ಒಬ್ಬ ಹಾಸಿಗೆ ಹಿಡಿದು ಒಬ್ಬ ಹಾಸಿಗೆ ಬರ್ದಂತ ಇಲ್ಲ ಅಲ್ಲ, ದ್ವಿಚಕ್ರ ವಾಹನದಲ್ಲಿ ಜಾಸ್ತಿಯಾಗಿ ಯುವಕರೇ ಹೋಗ್ತಾ ಇರ್ತಾರೆ. ಇದನ್ನ ಇಂಥ ಒಂದು ಅವಘಡವನ್ನು ತಪ್ಪಿಸುವಂತ ಅವರಿಗೆ ಗೊತ್ತಾಗ್ಲಿಲ್ಲ. ಸಾರ್ವಜನಿಕರಿಂದ ಮಾಹಿತಿ ಬಂದ ಕೂಡಲೇ ಆದ್ರೆ ಅವರಿಗೆ ಮಾಡ್ಲಿಕ್ಕೇನು? ಸರಿ, ಅಷ್ಟು ಮಾಡದಿದ್ರೆ ನಮ್ಗೆ ಅಧಿಕಾರಿಗಳು ಬೇಕಾ? ಹೌದೌದು. ಈ ನಕ್ಸಲೈಟ್ ಎಂಬುದು ಹುಟ್ಟಿದ್ದೆ ಈ ದುರಂತದ ಅಧಿಕಾರಿಗಳು ಬರ್ಲಿಕ್ಕೆ ಹೋಗಿ, ಇಲ್ದಿರೋ ನಕ್ಸಲೈಟ್ ಹುಟ್ಟುದಿಲ್ಲ, ಅವ್ರು ಸಹ ರೋಷವಾಗಿ ಆಗುವುದು. ಈ ನಾವು ಇಂಥ ಒಂದು ಕೆಲಸ ಕಾರ್ಯಗಳು ಮಾಡ್ತೇವೆ ನೋಡುವಾಗ ಬೇಜಾರಾಗ್ತದೆ. ಇವತ್ತು ಎಷ್ಟೋ ಜೀವ ಹೋಗ್ಲಿಕ್ಕೆ ಕಾರಣ ನಮ್ಮ ಅಧಿಕಾರಿಗಳು. ಅದನ್ನು ನಿಜವಾಗಿ ಅದನ್ನು ತಪ್ಪಿಸುವ ಬೇಜವಾಬ್ದಾರಿತನ ತಪ್ಪಿಸುವಂತ ಶಕ್ತಿ ಅವ್ರ ಹತ್ರ ಉಂಟು, ತಾಕತ್ತು ಉಂಟು. ಈಗ ನಾಳೆ ಒಂದು ಮುಖ್ಯಮಂತ್ರಿ ಮತ್ತೊಬ್ಬರು ಅದೇ ರೋಡ್ ಅಲ್ಲಿ ಪಾಸ್ ಆಗ್ಲಿ, ರಾತ್ರಿ ಮುಚ್ಚುದಿಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿಯ ಪ್ರಾಣಕ್ಕೆ ಮಾತ್ರ ಬೆಲೆ, ಜನಸಾಮಾನ್ಯನ ಪ್ರಾಣಕ್ಕೆ ಬೆಲೆ ಇಲ್ವಾ? ಇದು ಯಾಕೆ ಆಗುದಿಲ್ಲ? ಆಗುದಿಲ್ಲ ಎಂಬುದು ಯಾವುದಿಲ್ಲ. ಮುಖ್ಯ ರಸ್ತೆಯಲ್ಲಿ ಯಾವ್ದಾದ್ರು ಒಂದು, ಅದು ಕೆಲವರು ಹೇಳ್ತಾರೆ ನಮ್ಮ ಊರಿಗೆ ಒಂದು ದೊಡ್ಡ ದೊಡ್ಡ ಮಿನಿಸ್ಟರ್ ದೊಡ್ಡ ದೊಡ್ಡ ಸಿಎಂ ಪಿಎಂ ನಮ್ಮೊಮ್ಮೆ ಕರೆಸುವಂತ, ಯಾಕಂದ್ರೆ ಒಮ್ಮೆ ಅದು ರೋಡ್ ರಿಪೇರಿ ಆಗ್ತಾ ಅಂತ. ಸರಿ 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 ಸರಿ. ವಿಶೇಷಟ್ರೆ ನೋಡಿ, ನಾವು ಶಾಲೆಯ ಬಗ್ಗೆ ನಾವು ಮಾತನಾಡಿದ್ದೇವೆ, ಶಾಲೆ ವಾಹನಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ನಾನು ಸಾಕಷ್ಟು ಬಾರಿ ಗಮನಿಸಿದೆ ಈ ಕಾಂಕ್ರೀಟಿಗೆ ಹೋಗ್ತಾರೆ, ಅದು ಕೂಡ ಜನರು ಪ್ರಯಾಣ ಮಾಡುವಂಥ ಮೆಟಡೋರ್ ಅಲ್ಲ, ಅದು ಟೆಂಪೋ ಅಲ್ಲ, ವಸ್ತುಗಳನ್ನು ಸಾಗಿಸುವಂತಹ ಒಂದು ಟೆಂಪೋ 407 ಮತ್ಯಾವುದು, ಅದರಲ್ಲಿ ಅವರ ಕಾಂಕ್ರೀಟ್ ಮಿಕ್ಸ್ಚರ್ ಒಂದು ಒಂದು ಯಂತ್ರ ಇರುತ್ತೆ. ಆಮೇಲೆ ಸುಮಾರು ಒಂದು ಬೇರೆ ಜಿಲ್ಲೆಗಳಿಂದ ಬಂದಂಥ ವಲಸೆ ಕಾರ್ಮಿಕರು ಇರ್ತಾರೆ. ಒಂದು ಘೋರವಾದಂಥ ದುರಂತ ನಡೆದಿದೆ ನಡೆದಿದೆ. ಆದರೂ ಕೂಡ ಈ ಕಟ್ಟಡ ಕಾಮಗಾರಿಯ ಕೆಲಸವನ್ನು ಮಾಡುತ್ತಿರುವಂಥ ಮಾಲೀಕರು ಗುತ್ತಿಗೆದಾರರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ, ಅವರ ಜೀವನದ ಜೊತೆಗೆ ಒಂದು ಆಟ ಆಡುವ ರೀತಿಯಲ್ಲಿ ಇಲ್ವಾ ಇದು? ನೋಡಿ, ಕೂಲಿ ಕಾರ್ಮಿಕರು ಇವತ್ತು ನಮ್ಮ ಒಂದು ಉಡುಪಿ ಜಿಲ್ಲೆಯ ಒಂದು ಮುಖ್ಯವಾದ ವ್ಯಕ್ತಿಗಳಂತ ಹೇಳ್ಬೋದು. ಅದು ಹೊರ ಜಿಲ್ಲೆಯವರು, ನಮ್ಮ ಜಿಲ್ಲೆಯಲ್ಲಿ ಜನರು ಇಲ್ಲ. ಈಗ ಇಲ್ಲ, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಬಂದ ಕೂಲಿ ಕಾರ್ಮಿಕರು ನಮ್ಮ ನಗರ ಇಷ್ಟು ದೊಡ್ಡ ಬೆಳಿಲಿಕ್ಕೆ ಮೂಲ ಕಾರಣ ಅವರು. ಇಷ್ಟು ಅವರ ಶ್ರಮ ಇದೆ, ಅವರ ಶ್ರಮ ತುಂಬಾ ಇದೆ. ಆದ್ರೆ ಆಗ ನಮ್ಮ ನೀವು ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಬಿಡಿ, ಆ ಕಾರ್ಮಿಕರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಅವರಿಗೆ ಯಾವ ರೀತಿಯ ಒಂದು ಸೇಫ್ ಅನ್ನು ಈವರೆಗೆ ಕೊಡಲಿಲ್ಲ. ನಾನು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಅದಕ್ಕಾಗಿ. ಆ ಕೂಲಿ ಕಾರ್ಮಿಕರ ಬಗ್ಗೆ, ಕೂಲಿ ಕಾರ್ಮಿಕರ ಅನಾರೋಗ್ಯದ ಬಗ್ಗೆ, ವಸತಿಯ ಬಗ್ಗೆ, ಅವರದ್ದು ಒಂದು ಕಡೆಯಲ್ಲಿ ಕೆಲವು ಕಡೆ ಅವರ ಜೀವನದ ಬಗ್ಗೆ ಇದೆಲ್ಲ ಮಾಡುವಾಗ ಅವರಿಗೊಂದು ಸೇಫ್ಟಿ ಕೊಡಬೇಕಂತ ಹೇಳಿದ್ರೆ ಅವರಿಗೆ ಎಲ್ಲಿ ತನಕ ಅಂದರೆ BPL ಕಾರ್ಡ್ ಇಲ್ದಿದ್ರೆ ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಅಜರ್ ಕಾರ್ಡ್ ಎಲ್ಲಿ BPL ಬೇಕು ಫ್ರೀ ಆಗಲಿಕ್ಕೆ? ಆಯ್ತಾ, ನಮ್ಮ ಯಾವುದೇ ಒಂದು ಸರ್ಕಾರದ ಒಂದು ಕರ್ನಾಟಕ ಆರೋಗ್ಯ ಮಿತ್ರ ಯಾವುದೇ ತಗೊಳ್ಳಿ, ಆಯುಷ್ಮಾನ್, ಅದಕ್ಕೆ BPL ಬೇಕು. ಲಾಸ್ಟ್ ಟೈಮ್ ನಾವು ಒಂದು ಕೂಲಿ ಕಾರ್ಮಿಕ ಸಿದ್ದವ್ವ ಅಂತ, ಅವಳಿಗೆ BPL ಕಾರ್ಡ್ ಇಲ್ಲದೆ ಅವಳದ್ದು 2 ಹಿಪ್ಪು ಜಾಯಿಂಟ್ ಹೋಗಿ 1 ವರ್ಷದಿಂದ ನೆಲದಲ್ಲಿ ಹರಿದಾಡ್ತಾ ಇದ್ದಾಳೆ. ಅವಳಿಗೆ ನೋವು ತಡ್ಕೊಳ್ಳಿಕ್ಕೆ ಆಗದೆ ಮದ್ಯಪಾನ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಯಾಕೆ ನೋವು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ನಾವು ಕೈಯಲ್ಲಿ ಎತ್ತಿ ಬಿಟ್ಟರೆ ಬೀಳ್ತಾಳೆ. ಕಡೆಗೆ ನನ್ನ ಮನೆಯನ್ನು ಅವಳಿಗೆ ವಾಸ್ತವಕ್ಕೆ ಕೊಟ್ಟು ರೆಕಾರ್ಡ್ ಮಾಡಿ ಅದರ ಆಧಾರದಲ್ಲಿ ಅವಳಿಗೆ BPL ಕಾರ್ಡ್ ಮಾಡಿ KMCಯಲ್ಲಿ ಹಿಪ್ ಜಾಯಿಂಟ್, 3 ತಿಂಗಳ ಒಂದೇ ಒಮ್ಮೆ ಹಿಂದೆ ಒಂದು ಹಿಪ್ ಜಾಯಿಂಟ್ ಆಪರೇಷನ್ ಆಯಿತು, 10 ದಿವಸದ ಹಿಂದೆ ಇನ್ನೊಂದು ಹಿಪ್ ಜಾಯಿಂಟ್ ಆಪರೇಷನ್ ಆಯಿತು. ಈಗ ಅವಳು ಒಂದು ಅವಳೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ನಾನು ಅವಳನ್ನು ಬಾಳೆ ಇಲ್ಲಿಗೆ ವೆನ್ಲಾಕಿಗೆ ಹಾಕಿದ್ದೇನೆ, ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹಾಕಿದ್ದೇನೆ, ಜಿಲ್ಲಾಧಿಕಾರಿ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೇನೆ, ಅವಳು ಇರುವ ರಾಯ್ಬಾಗ್ನ ಜನನಾಯಕರನ್ನು ಕಾಂಟ್ಯಾಕ್ಟ್ ಆಗಿದ್ದೇನೆ, ಯಾರ ಹತ್ರ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಇದರ ಅರ್ಥ ಎಂಥದ್ದು? ಜನಸಾಮಾನ್ಯರಿಗೆ ರಕ್ಷಣೆ ಉಂಟು, ಅವ್ರು ದುಡಿಲಿಕ್ಕೆ ಮಾತ್ರ. ಇದು ನೀವು ಹೇಳಿದ ಹಾಗೆ ವಾಹನದಲ್ಲಿ ಜನರನ್ನು ಆ ರೀತಿ ತುಂಬಿಸ್ಕೊಂಡು ಹೋಗೋದು ಖಂಡಿತ ತಪ್ಪು. ಅವರು ಡೋರ್ನಲ್ಲಿ ಕೂತ್ಕೊಂಡಿರ್ತಾರೆ, ಹಗ್ಗ ಹಿಡ್ಕೊಂಡಿರ್ತಾರೆ, ಎಲ್ಲೋ ಬ್ರೇಕ್ ಹಾಕುವಾಗ ಬಿದ್ದರೆ ಅವರಿಗೆ ಏನು ಗತಿ, ಯಾರು ಗತಿ? ಆ ಒಂದು ಕುಟುಂಬ ಅವರ ಹಿಂದೆ ಇರ್ತದೆ. ಖಂಡಿತ ಈ ಬಗ್ಗೆ ಸೇಫ್ ಮಾಡಬೇಕು. ಸ್ವಲ್ಪ ಖರ್ಚಾದರೂ ತೊಂದರೆಲ್ಲ ಗುತ್ತಿಗೆದಾರರು ಇನ್ನೊಂದು ವಾಹನದಲ್ಲಿ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಅದರಲ್ಲೊಂದು 3-4 ಜನರಿಗಿಂತ ಹೆಚ್ಚು ಹಾಕಬಾರ್ದು. ಇದೇನಾಗ್ತದೆ ಸರ್, ಒಬ್ಬ ಬಿಲ್ಡಿಂಗ್ನ ಗುತ್ತಿಗೆದಾರ ಬೇರೆ,
ಕಾಂಟ್ರಾಕ್ಟ್ ಇನ್ನೊಬ್ಬರಿಗೆ ಕೊಡೋದು. ಕಾಂಟ್ರಾಕ್ಟ್ ಮಾಡುವ ಪೀಸ್ ವರ್ಕ್ನವರು ಉಂಟಲ್ಲ, ಇದೇ ರೀತಿ ಅವರು ದಿನಕೂಲಿ ಕಾರ್ಮಿಕರೇ ಕಾಂಟ್ರಾಕ್ಟರ್ ಆಗಿದ್ದಾರೆ ಕಾಂಕ್ರೀಟ್ನವರು. ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ, ಅವರು ಒಂದಷ್ಟು ತುಂಬಿಸ್ಕೊಳ್ತಾರೆ ಹೋಗ್ತಾರೆ, ಎಲ್ಲೇ ಒಂದೆರಡು ಸಲ ಫೈನ್ ಕಟ್ಟಿದ್ರೆ ಕಟ್ತಾರೆ. ಅದನ್ನು ಅವರನ್ನು ಏನು ಮಾಡಬೇಕು, ಜಾಗೃತಿ ಮಾಡಬೇಕು, ಅವರ ಮೇಲೆ ಕೇಸ್ ಎಂಟ್ರಿ ಮಾಡಿ ಒಂದು ಫೈನ್ ಕೊಡಲಿಕ್ಕೆ ಕೆಲಸ ಆಗುದಿಲ್ಲ. ಅವರಿಗೆ ಅದು ಯಾಕೆ ಮಾಡೋದು, ಅದರಲ್ಲಿ ಏನು ದುರಂತ ಆಗ್ತದೆ, ಒಂದು ವೇಳೆ ದುರಂತ ಆದರೆ ಮುಂದಿನ ಅನಾಹುತ ಏನಾಗ್ತದೆ, ನಾಳೆ ನ್ಯಾಯಾಲಯಕ್ಕೆ ಹೋದರೆ ಗುತ್ತಿಗೆದಾರನ ಅವಸ್ಥೆ ಏನಾಗ್ತದೆ, ಇದರ ಬಗ್ಗೆ ಅವ್ರಿಗೆ ಏನೂ ವಿಷಯ ಗೊತ್ತಿಲ್ಲ. ನಾವೆಂತ ಮಾಡ್ತೇವೆ, ಈ ನೋಡಿ ಲಾಸ್ಟ್ ಮೊನ್ನೆ ಒಂದು ಹೋದ ವರ್ಷ ಒಂದು ಹಾಗೆ ಒಂದು ಟ್ರ್ಯಾಕ್ಟರ್ನಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದವ ಯಾರನ್ನೋ ಹಿಡಿದು ನೇರವಾಗಿ ಅವ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ರೆ ಅವನಿಗೆ ಯಾವುದೂ ತೊಂದರೆ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಫೈನ್ ಕಟ್ಟಿ ಮತ್ತೆ ನ್ಯಾಯಾಲಯದಲ್ಲಿ ಆಗ ನ್ಯಾಯಾಲಯದನ್ನು ಯಾರತ್ರ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅವ ಯಾರನ್ನೋ ದಲ್ಲಾಳಿಯನ್ನು ಹಿಡಿದು 1 ಲಕ್ಷ ರೂಪಾಯಿ ಕೊಟ್ಟು ಅಯ್ಯೋ ಪ್ರೊಡ್ಯೂಸ್ ಆಗಿದ್ದಾನೆ. ನಿಜವಾಗಿ ಅವನಿಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ರೆ ಯಾವ ಮಾಹಿತಿ, ತಪ್ಪು ಮಾಹಿತಿ ನೋಡಿ, ಅವನಿಗೆ ಮಾಹಿತಿ ಇಲ್ಲ, ನಿಜವಾದಂತ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ. ಹಾಗಾಗಿ ಅವನು ದಾರಿ ತಪ್ಪಿಸುವವರು ಇದ್ದಾರೆ, ಇದ್ದಾರೆ. ನಾನು ಮಾಡ್ತೇನೆ, 1 ಲಕ್ಷ ಕೊಟ್ಟಂತೆ, ನಾನು ಮಾಡ್ತೇನೆ. ಒಂದು ಗುತ್ತಿಗೆದಾರ, ಒಂದು ಕಾರ್ಮಿಕ, 4 ಜನರನ್ನು ಕೆಲಸ ಮಾಡಿಸುವವ. ಹಾಗಿರುವಾಗ ಈ ಒಂದು ಕೆಲಸ ತಪ್ಪು, ಈ ರೀತಿಯ ಜನರನ್ನು ಕರ್ಕೊಂಡು ಹೋಗಬಾರ್ದು. ಕರ್ಕೊಂಡು ಹೋಗಿ ದುರಂತ ಆದರೆ ನಿನ್ನ ಅವಸ್ಥೆ ಏನಾಗ್ತದೆ, ನಾಳೆ ಯಾವ ರೀತಿಯ ಕ್ರಮ ನಿನ್ನ ಮೇಲಾಗ್ತದೆ, ನಿಮಗೆ ಜೈಲು ಅನುಭವಿಸುವ ಪರಿಸ್ಥಿತಿಯು ಬರ್ಬೋದು. ಇದರ ಸ್ಪಷ್ಟನೇನು ಕೊಟ್ಟರೆ ಈಗ ನಾವೀಗ ನೋಡಿ, ಒಂದು ಇನ್ಸೂರೆನ್ಸ್ ಇಲ್ಲದ್ರೆ ಗಾಡಿಯನ್ನು ದೂರ ತಗೊಂಡು ಹೋಗೋದಿಲ್ಲ, ಯಾಕಂದರೆ ಅದರ ವಿಷಯ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ, ನಮ್ಗೆ ವಿಷಯ ಗೊತ್ತುಂಟು. ಆ ರೀತಿಯ ಜನಜಾಗೃತಿ ಮಾಡಿ ಅವರನ್ನು ಕರೆಸಿ ಒಂದು ಇಲಾಖೆ ಕೆಲಸ ಮಾಡಿದರೆ ಅವರು ಅಂಥದ್ದು ಮಾಡುವುದಿಲ್ಲ. ಇದಿರು ತೆಗೆದಾಗಲೇ ಫೈನ್ ಕೊಟ್ಟರು, ಒಂದು 200-500 ಫೈನ್ ಕಟ್ಟಿದ್ರು, ಮತ್ತೆ ವರ್ಷಕ್ಕೊಂದು 3-4 ಬೈಲ್ತಾನೆ, ವರ್ಷಕ್ಕೊಂದು 5-6 ಫೈನ್ ನಮಗೆ ಅದು ಕಾಮನ್ ಅಂತ. ಸರಿ, ನಾವು ಆ ಮೂಲದಲ್ಲಿ ಅವರ ಮನಜಾಗೃತಿ ಮಾಡಬೇಕು, ಮಾನವೀಯತೆಯ ಕಾನೂನನ್ನು ಅವರ ಮೇಲೆ ಹೇರಬೇಕು. ಯಾಕಂದರೆ ಅವ್ರಿಗೆ ಸಹ ಕೆಲಸ ಇರ್ತದೆ, ಜನ ಇರುವುದಿಲ್ಲ, ನಾವು ಸಹ ಕೆಲಸ ಇರ್ತದೆ. ಎಷ್ಟೋ ಸರ್ತಿ ನಾವು ಹಳ್ಳಿಗೆ ಹೋದಲ್ಲೆಲ್ಲ ಕೆಲಸ ವೆಹಿಕಲ್ ದಾನ್ಸ ಬೈಕಲ್ಲಿ 3 ಜನ ಹೋದದ್ದುಂಟು, ತಪ್ಪಂತ ಅನಿವಾರ್ಯ ಆ ರೀತಿಯ ಪರಿಸ್ಥಿತಿ. ಹಾಗಾಗಿ ಇದೆಂತ ಗೊತ್ತ, ನಮ್ಮ ಜನರ ಮನವೊಲಿಸುವ ಕೆಲಸ ಆಗಬೇಕು. ಆ ಮನವೊಲಿಸುವ ಕೆಲಸ ಆಗಿ ಕಾನೂನು ಅಂತ, ಖಾಲಿ ಕಾನೂನು ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗುದಿಲ್ಲ. ಜನಸಾಮಾನ್ಯರಿಗೆ, ಜನಸಾಮಾನ್ಯರ ಕಾನೂನು ಮಾಡಿರೋದು ಒಂದು ಶಿಸ್ತು ಬರಲಿ ಅಂತ ಹೇಳಿ ಬರಲಿ ಅಂತ. ಆ ಕಾನೂನಿನ ಅರಿವಿಗೋಸ್ಕರ ಇರುವುದಲ್ಲ, ಆ ಕಾನೂನಿನ ಅರಿವನ್ನು, ಕಾನೂನು ನಮ್ಮ ರಕ್ಷಣೆಗಾಗಿ ಇರುವುದು ಬಿಟ್ಟು ಕಾನೂನಿಗಾಗಿ ನಾವು ಇರುವುದಲ್ಲ. ಆ ಕಾನೂನಿನ ಅರಿವನ್ನು ಜನಸಾಮಾನ್ಯರಿಗೆ ತಲೆ ಒಳಗೆ ಹೇಗೆ ಒಗ್ಗಿಸಬೇಕು, ಆ ರೀತಿಯಲ್ಲಿ ಒಗ್ಗಿಸುವ ಕೆಲಸ ಆಗಬೇಕು. ಇದು ಕೇವಲ ಒಂದು ಮಾಧ್ಯಮದಲ್ಲಿ ಅಥವಾ ಒಂದು ಜಿಲ್ಲಾಡಳಿತ ಅಲ್ಲಿ ಕಾನೂನು ಶಿಬಿರ ಇಲ್ಲಿ ಕಾನೂನು ಶಿಬಿರ ಅಂತ ಎಲ್ಲ ಒಂದು ಎರಡು ಮಾಡಿ ಬ್ಯಾನರ್ ಹಾಕಿ ಮಾಧ್ಯಮದಲ್ಲಿ ನಮ್ಮ ಡ್ಯೂಟಿ ಮಾಡಿ ಬುಕ್ ವರ್ಕ್ ಮಾಡಿದರೆ ಮುಗಿದಿಲ್ಲ. ನಿಜವಾಗಿ ಆತ್ಮಸಾಕ್ಷಿಯಾಗಿ ಅವ ಉಂಟಲ್ಲ, ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ಎಫೆಕ್ಟ್ ಆಗುವುದು. ಈಗ ಈ ಹಿಂದೆ ನಾವು ಅಣ್ಣಾಮಲೈ ಸರ ನೋಡಿದ್ದೇವೆ, ಅವರ ಮಾತಿಗೆ ಎಷ್ಟೋ ಜನ ಬೆಲೆ ಕೊಟ್ಟರು, ಯಾಕಂದರೆ ಅವ್ರು ರಿಯಾಲಿಟಿ ಅಲ್ಲಿ ತೋರಿಸಿದ್ರು. ಆ ರೀತಿಯ ರಿಯಾಲಿಟಿಯನ್ನು ಕೊಡಲಿ ಅವರು, ಅಂಥ ದಕ್ಷ ಅಧಿಕಾರಿಗಳ ಕೊರತೆ ಇದೆ. ಈಗ ಅಂಥ ದಕ್ಷತೆ ಕೊಡೋ ಕೊರತೆ ಅಂದರೆ ಅಂಥ ದಕ್ಷ ಅಧಿಕಾರಿಗೂ ಆಡಳಿತಾಧಿಕಾರಿಗೂ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಈ ದಿವಸದಲ್ಲಿ. ಅಲ್ಲಿಯ ತನಕ ಸಹ ಸಮಸ್ಯೆ ಇದೆ, ಅವರಿಗೆ ಮಾನಸಿಕ ಕಿರುಕುಳ ಆಗ್ತದೆ, ಮತ್ತೆ ರಿಟೈರ್ಮೆಂಟ್ ತಗೊಳ್ಬೇಕಾಗುತ್ತೆ, ವಿಆರ್ಎಸ್ ಕೊಡ್ತಾರೆ. ಹೌದು ಹೌದು, ಹಾಗಾಗಿ ಸರಿ ಸರಿ ಸರಿ. ಈಗ ತಾವು ಹೇಳಿದ್ರಿ ಈ ದ್ವಿಚಕ್ರ ವಾಹನಗಳು, ತಾವು 3RRR ರೈಡ್ ಹೋಗಿದ್ದೀರಿ ಅಂದರೆ ಒಪ್ಕೊಳ್ತೀರಿ. ಈಗ ನಮ್ಮ ಎಸ್ ಪಿ ಅವರು, ಉಡುಪಿ ಜಿಲ್ಲೆ ಎಸ್ ಪಿ ಅವರು ನಿಶಾ ಜೇಮ್ಸ್ ರವರು, ಹಿಂಬದಿಯ ಸವಾರನಿಗೂ ಕೂಡ ಹೆಲ್ಮೆಟ್ ಬೇಕು, ಕಾರಿನಲ್ಲಿ ಹೋಗುವಾಗ ಡ್ರೈವರ್ ಮಾತ್ರ ಅಲ್ಲ ಅವನ ಪಕ್ಕದಲ್ಲಿ ಕೂತ್ಕೊಂಡವನು ಕೂಡ ಸೀಟ್ ಬೆಲ್ಟ್ ಇದ್ದು, ಇದು ನನ್ನ ಕಾನೂನು ಅಲ್ಲ, 1989 ಕಲಂ 13 ಪ್ರಕಾರ ಇದು ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಯುವಕರು ಹೆಲ್ಮೆಟನ್ನು ತಲೆಗೆ ಹಾಕೋದು ಬಿಟ್ಟು ಕಾಲು ಕೈನ ಈ ಮಂಡಿಗೆ ಹಾಕಿರ್ತಾರೆ ಸ್ಟೈಲ್. 2.5-3 ಲಕ್ಷದ ಬೈಕ್ ತಗೊಳ್ತಾರೆ, KTM ಇಂಥದ್ದೆಲ್ಲ, FG ಎಲ್ಲ, ಅದರಲ್ಲಿ ಒಂದು 5 ರೂಪಾಯಿ ಬಟಾಟೆ ಕೊಂಡು ಹೋಗ್ಲಿಕ್ಕೆ ಜಾಗ ಇರುವುದಿಲ್ಲ. ಆದರೂ ಕೂಡ ಅದಕ್ಕೊಂದು ಸೌಂಡು, ಅದರ ಸೀಟ್, ಒಂದು ಸೂರು ಹೆಚ್ಚು ಕಡಿಮೆ ಆದರೆ ಆ ಯುವಕ ಇಲ್ಲ. ಆ ಬೈಕನ್ನು ಯುವಕರು ಬಿಟ್ಟರೆ ಬೇರೆಯವರು ಕೊಂಡು ಹೋಗುವಾಗಿಲ್ಲ. ಈಗ ನಾನು ಹೇಳುವಂಥದ್ದು, ಈ ಎಸ್ ಪಿ ಆಗಲಿ ಅಥವಾ ನಿಮ್ಮಂಥವರು ಸಾಮಾಜಿಕ ಕಾರ್ಯಕರ್ತರಾಗಲಿ ಅಥವಾ ನಮ್ಮಂಥ ಶಿಕ್ಷಕರಾಗಲಿ, ಸಾಕಷ್ಟು ನಾವು ಇದನ್ನು ಕೊಡ್ತೇವೆ, ಏನು ಜಾಗೃತಿಯನ್ನು ಕೊಡ್ತೇವೆ. ಆದರೆ ಯುವಕರಿಗೆ ಇದು ನನ್ನ ಸುರಕ್ಷೆಗೆ ಅಂತ ಯಾಕೆ ಒಂದು ಜಾಗೃತಿ ಬರಲಿಲ್ಲ? ನಮ್ಮ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಕೊಳ್ತೀರಿ ಸರ್, ನಮ್ಮಲ್ಲಿ ಯಾಕೆ ಇಂಥ ಒಂದು ಕೊರತೆ ಇದೆ? ಅದು ನಾನು ಹೇಳಿದೆ ಅಲ್ಲ ನಿಮಗೆ ಮೂಲದಲ್ಲಿ. ಯಾಕಂದರೆ ನೋಡಿ, ಯುವಕರಿಗೆ ನಾವು ಹೆಲ್ಮೆಟ್ ಹಾಕಿದ್ದಲ್ಲಿ ಏನಾಗಿದೆ, ಹೆಲ್ಮೆಟ್ ಹಾಕದವ ಏನಾಗಿದ್ದಾನೆ, ಹೆಲ್ಮೆಟ್ ಹಾಕದೆ ಅವನ ತಲೆ ಯಾವ ರೀತಿ ಒಡೆದು ಚೂರಾಗಿದೆ, ಆ ಹೆಲ್ಮೆಟ್ ನಾವು ಓವರ್ ಸ್ಪೀಡಲ್ಲಿ ಏನಾಗಿದೆ, ಈ ಬಗ್ಗೆ ಚಿತ್ರಣವನ್ನು ಉಂಟಲ್ಲ ಕಾಲೇಜ್ನಲ್ಲಿ ತೋರಿಸ್ಬೇಕು. ಕಾನೂನು ಅಂತ ನಾನು ನಿಮಗೆ ಮೊದಲು ಹೇಳಿದಲ್ಲ, ಏನು ಆಗಿದೆ ಅದರಲ್ಲಿ, ಏನು ತೊಂದರೆ ಆಗ್ತದೆ. ಎಷ್ಟೋ ಜನ ಮೊದಲು, ಈಗ ಇವತ್ತು ಹೆಲ್ಮೆಟ್ ಕಡ್ಡಾಯ ಆಗ್ಲಿಕ್ಕೆ ಹೋಗಿ ಹೆಡ್ ಇಂಜುರಿಯ ಸಂಖ್ಯೆ ಕಡಿಮೆ ಆಗಿದೆ. ಅದನ್ನು ನಾವು ಅಂಕಿಅಂಶದ ಮುಖಾಂತರ ಒಪ್ಪಿಕೊಳ್ಳಲೇಬೇಕು ನೇರವಾಗಿ. ಇವತ್ತು ನಾವು ಎಷ್ಟೋ ಜನರನ್ನು ನೋಡಿದ್ದೇವೆ. ಮೊನ್ನೆ ಇತ್ತೀಚೆಗೆ ನಾನು ನನ್ನ ಕಣ್ಣ ಎದುರಲ್ಲಿ ಒಂದು ನೋಡಿದ್ದೇನೆ, ಒಬ್ಬ ಬಡಮ ಬಿದ್ದ,
ಹೆಲ್ಮೆಟ್ಗೆ ಬಡಲಿಕ್ಕೆ ಹೋಗಿ ಅವನ ತಲೆ ಇಂಜುರಿ ಆಗಲಿಲ್ಲ. ಬೇರೆ ಎಲ್ಲಿ ಇಂಜುರಿ ಆದರೂ ಕೂಡ ಸಾಧಾರಣ ಮಟ್ಟಿಗೆ ಎಫೆಕ್ಟ್ ಒಂದು ಸರಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ತಲೆ ಹೇಳುವಂಥದ್ದು ಕಂಪ್ಯೂಟರ್ನಾಗೆ ಭಾಳಷ್ಟು ಸೂಕ್ಷ್ಮ. ಹಾಗಾಗಿ ಈ ವಿಷಯವನ್ನು ಪೆಟ್ಟಾದವರಿಗೆ, ಈ ಓವರ್ ಸ್ಪೀಡಲ್ಲಿ ಹೋಗುವವರಿಗೆ ಪೆಟ್ಟಾಗಿ ಅನಾಹುತರಾಗಿ ಎಲ್ಲ ಹಾಸಿಗೆ ಹಿಡಿದವರು ಬೇಕಾದಷ್ಟು ನಮಗೆ ವಿವರಣೆಗಳು ಸಿಗ್ತದೆ. ಆ ವಿವರಣೆಯನ್ನು ಡಿಸ್ಪ್ಲೇ ಮಾಡಿ ಸರಿ ಸರಿ ಕಾಲೇಜಿನಲ್ಲಿ ಹೇಳಿ ಈ ರೀತಿ ನಾವು ಮಾಡೋದು ಬೇಕಾದ್ರೆ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಕ್ಲಿಪ್ ಬೇಡದಿದ್ದೆಲ್ಲ ನಾವು ಇವತ್ತು ಕ್ಲಿಪ್ ಮಾಡಿ ಬೇಡದಿದ್ದ ವಿಷಯನ್ನು ಫಾರ್ವರ್ಡ್ ಮಾಡ್ತೇವೆ ಇಂಥದ್ದನ್ನೆಲ್ಲ ಇಲಾಖೆ ಉಂಟಲ್ಲ, ಈ ಶಿಕ್ಷಣ ಇಲಾಖೆಗೂ ಕೂಡ ದೊಡ್ಡ ಜವಾಬ್ದಾರಿ ಉಂಟು. ಈಗ ಹೆಚ್ಚಾಗಿ ನೋಡಿ ಯಾಕೆ ನಾವು ಹೋಗುವಂಥ ಈ ಆಕ್ಟಿವ್ ಹೋಂಡಾ ಸಣ್ಣ ಸಣ್ಣ ಬೈಕಲ್ಲಿ ನಿಧಾನವಾಗಿ ಹೋದ್ರೆ ಅಂಥದ್ದು ಏನು ಆಗುದಿಲ್ಲ. ನೀವು ಹೇಳಿದ ಕೆಲವು ಬೈಕ್ಗಳು ಉಂಟಲ್ಲ ಅದರಲ್ಲಿ ಹೋಗುವತ್ತಿಗೆ ಬೈಕ್ ಮಾತ್ರ ಕಾಣ್ತದೆ, ಮನುಷ್ಯ ಕಾಣುವುದಿಲ್ಲ. ಆ ರೀತಿಯ ಸ್ಪೀಡಲ್ಲಿ ಹೋಗ್ತಾರೆ, ಅದಕ್ಕೆ ಸೇಫ್ಟಿಯಾಗಿ ಏನೆಲ್ಲ ಬೇಕು ಮಾಡ್ಕೊಳ್ಳಬೇಕು. ಅಂತ ಒಂದು ಯುವಕರಿಗೆ ಮತ್ತು ಯುವತಿಯರಿಗೆ ಅದರ ಕಂಪ್ಲೀಟ್ ವಿವರಣೆಯನ್ನು ಕೊಡಬೇಕು. ಒಂದು ಡ್ರೈವಿಂಗ್ ಕಲಿಯುವಾಗ ಕೂಡ ಡ್ರೈವಿಂಗ್ ನಾವು ಯಾಕೆ ಕಲಿಬೇಕು, ಏನು ಕಲಿಬೇಕು, ಹೇಗೆ ಕಲಿಬೇಕು, ಒಂದು ಡ್ರೈವಿಂಗ್ ಮೊದಲು ವೆಹಿಕಲನ್ನು ಪಾರ್ಕ್ ಮಾಡುವ ರೀತಿ ಏನುಂಟು ಅದನ್ನೆಲ್ಲ ಕಲಿಸಿಕೊಡ್ಬೇಕು. ನಾವು ಇವತ್ತು ಕಲಿಸಿಕೊಡ್ತಾ ಇದ್ದೇವ ಡ್ರೈವಿಂಗ್ ಬುಕ್ನಲ್ಲಿ ಅದು ಉಂಟಾ? ಯಾವುದೂ ಇಲ್ಲ. ನಾವು ಮೂಲದಲ್ಲಿ ತಪ್ಪಿ ಹೋಗಿದ್ದೇವೆ. ಮೂಲದಲ್ಲಿ ನೋಡಿ, ಒಂದು ಶಿಕ್ಷಣ ಹೇಳುವಂಥದ್ದು ನೋಡಿ, ಒಂದು ಮಗು ಒಂದನೇ ಕ್ಲಾಸ್ನಲ್ಲಿ ಏನು ಕಲಿತದೆ ಅದು ನೆನಪಿರ್ತದೆ ಡಿಗ್ರಿ ಆದ ಮೇಲೆ ಕೂಡ, ಅದು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಕಲಿತದ್ದು ನೆನಪಿರುವುದಿಲ್ಲ. ಈಗ ಸಾಮಾನ್ಯವಾಗಿ ಗಂಡಸರು ಹೊರಗಡೆ ಇರ್ತಾರೆ, ಹೊರ ಪ್ರದೇಶದಲ್ಲಿರ್ತಾರೆ ಅಥವಾ ಹೊರ ದೇಶದಲ್ಲಿರ್ತಾರೆ. ಏನೋ ಮಕ್ಕಳಿಗೆ ಹೋಗಿ ಬರಲಿಕ್ಕೆ ಅಂಥೇಳಿ ಒಂದು ಸಣ್ಣ, ನೀವು ಹೇಳಿದಾಗೆ ಸ್ಕೂಟಿಯೋ ಪ್ಲೇಜರೋ ಆ್ಯಕ್ಟಿವನೋ ತೆಗೆದುಕೊಂಡಿರ್ತಾರೆ. ಈ ತಾಯಿಯಂದರು ಏನು ಮಾಡ್ತಾರೆ ಅಂದರೆ, ಮಗು ಒಂದು ಐದನೇ ಆರನೇಗೆ ಬರುವಾಗ ಆಟೋಮೆಟಿಕಲ್ಗೆ ಅದರೊಂದು ಕ್ಯೂರಿಯಾಸಿಟಿ ಕಲಿಸ್ತಾರೆ. ಇದು ಯಾರು ಹೇಳಿಕೊಟ್ಟು ಕಲಿಯುವಂಥದ್ದಲ್ಲ. ಮತ್ತೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಏನು ನಮಗೆ ಸ್ಕೂಟರ್ ಬಿಡ್ಪಿ ಅಂತ ಹೇಳ್ತಾರೆ. ಅವನಿಗೆ ಲೈಸೆನ್ಸ್ ಇಲ್ಲ. ಈಗ ಕಾನೂನು ಏನು ಹೇಳ್ತದೆ, ಎನ್ಯಾದರೂ ದುರ್ಘಟನೆ ಆದರೆ ಹೆತ್ತವರ ಲೈಸೆನ್ಸ್ ಇದಾಗುತ್ತೆ ಮತ್ತು ಅವರಿಗೆ ಜೈಲಾಗುತ್ತೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಹೇಗೆ ಮೂಡಿಸಬಹುದು ನಮ್ಮ ಹೆತ್ತವರಿಗೆ? ನೋಡಿ, ಒಂದು ಅಪಘಾತ ಸಂಭವಿಸಿದಾಗ ಆ ಅಪಘಾತದಲ್ಲಿ ಪೆಟ್ಟಾದ ವ್ಯಕ್ತಿಗೆ ಒಂದು ಮೆಡಿಸಿನ್ನ ಬಗ್ಗೆಯ ಅಥವಾ ಒಂದು ಅವನಿಗೊಂದು ವಿಮೆಯ ಪರಿಹಾರ ಎಂಬುದು ಆ ಅಪಘಾತವೆಸಗಿದ ವಾಹನದ ಇನ್ಸೂರೆನ್ಸ್ನ ಮೇಲೆ ಕ್ಲೈಮ್ ಆಗುವುದು. ಅದು ಕ್ಲೈಮ್ ಆಗಬೇಕಾದ್ರೆ ವಾಹನ ಬಿಡುವಂಥ ವ್ಯಕ್ತಿ ಲೈಸೆನ್ಸ್ ಇರಬೇಕು, ಪರವಾನಗಿ ಇರಬೇಕು, ಜೊತೆಗೆ ಅದರಲ್ಲಿ ಇನ್ಸೂರೆನ್ಸ್ ಇರಬೇಕು. ವಾಹನ ನಮ್ಮ ಟೂರಿಸ್ಟ್ ವೆಹಿಕಲ್ ಅಂತಾದರೆ ಅದು RTO ಇಂದ ವರ್ಷ ಆಗುವಂಥ ತಪಾಸಣೆ ಆಗಿರಬೇಕು, ಪಾಸಿಂಗ್ ಆಗಿರಬೇಕು. ಇಷ್ಟೆಲ್ಲ ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಆ ವಾಹನದಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಲಿಕ್ಕೆ ಬರ್ತದೆ. ಒಂದು ಪಕ್ಷದಲ್ಲಿ ನೀವು ಹೇಳಿದಾಗ ಮಕ್ಕಳು ಏನಾದರೂ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿದರೆ ಮಕ್ಕಳಿಗೆ ಲೈಸೆನ್ಸ್ ಇರುವುದಿಲ್ಲ. ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ ಪೆಟ್ಟಾದ ವ್ಯಕ್ತಿಗೆ ಕ್ಲೈಮ್ ಮಾಡಲಿಕ್ಕೆ ಈ ವೆಹಿಕಲ್ನ ಮೇಲೆ ಹಾಕುವತ್ತಿಗೆ ಯಾವುದೇ ಕ್ಲೈಮ್ ಆಗುವುದಿಲ್ಲ. ಆ ಹೊತ್ತಿಗೆ ಆ ವೆಹಿಕಲ್ನ RC ಓನರ್ ಅದಕ್ಕೆ ಹೊಣೆ ಆಗಿರ್ತಾನೆ. ಅವ ಯಾವ ಅದಕ್ಕಾಗಿ ಹೇಳುದು, ಆ ಯಾವತ್ತೂ ಒಂದು ವಾಹನವನ್ನು ಸೇಲ್ ಮಾಡುವಂಥ ಸಮಯದಲ್ಲಿ ನಾವು ಅವ ಹಣ ಕೊಡದಿದ್ರು, ಈಗ ನಾವು ಜಾಗ ಎಲ್ಲ ತಗೊಳ್ಳುವಾಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ದುಡ್ಡು ಬರದೆ ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡುವುದಿಲ್ಲ. ಆದರೆ ವಾಹನ ಇನ್ನೊಬ್ಬರ ಕೈಗೆ ಕೊಟ್ಟ ಮೇಲೆ ಅದು ಕೊಡುವಾಗ ರಿಜಿಸ್ಟ್ರೇಷನ್ ಮಾಡಿಯೇ ಕೊಡಬೇಕು. ಇಲ್ಲಿ ಏನಾಗ್ತದೆ, ಕೆಲವರು ಸಣ್ಣ ಸಣ್ಣ ಮಕ್ಕಳೆಲ್ಲ ವಾಹನವನ್ನು ಬಿಟ್ಟು ಮಾಡುವಾಗ ಅವರ ಹೆತ್ತವರು ಅದಕ್ಕೆ ನೇರವಾಗಿ ಆರೋಪಿಗಳಾಗ್ತಾರೆ. ಅವರಿಗೆ 18 ವರ್ಷ ಮೊದಲು ವಾಹನವನ್ನು ಕೊಡಲಿಕ್ಕಿಲ್ಲ, ಲೈಸೆನ್ಸ್ ಮಾಡಬೇಕು, ಎಲ್ಲೆಲ್ಲರೂ ಮಾಡಬೇಕಾದ್ರೆ 18 ವರ್ಷ ಆಗಬೇಕು. ಹೌದು, ಆ ಸಮಯ ಆಗದೆ ಕೊಡುದು ನಮ್ಮದು ತಪ್ಪು. ಮತ್ತೆ ಕೆಲವರು ನನ್ನ ಮಗ ಕಾರ್ ಬಿಡ್ತಾನೆ ಬೈಕ್ ಬಿಡ್ತಾನೆ, ಆ ಅಹಂಕಾರ ಹೆತ್ತವರು ಯಾವತ್ತೂ ಮಾಡಬೇಡಿ. ಅದು ಸಮಾಜಕ್ಕೆ ನೀವು ಕೊಡುವ ಮಾದರಿ ಅಲ್ಲ. ನಿಮ್ಮ ಮಕ್ಕಳು ಬರೀ ಬಿಡುವುದನ್ನು ನೋಡಿ ಇನ್ನು 4 ಜನ ಮಕ್ಕಳು ಬಿಡುದು, ಇದು ಸಮಾಜಕ್ಕೆ ಆಘಾತ. 10 ಜನ ಮಕ್ಕಳು ಬಿಡುವಾಗ ಒಬ್ಬನಿಂದ ಅಪಘಾತ ಆಗುದು 100%. 10 ಜನ ಮಕ್ಕಳು ವಾಹನ ಬಿಡುವಾಗ ಲೈಸೆನ್ಸ್ ಇಲ್ಲದೆ, ಅವರಿಗೆ ಯಾವುದೇ ಒಂದು ಪರೀಕ್ಷೆ ಆಗದೆ, ಬೇಕಾಗುವಂತ ತಂತ್ರಜ್ಞಾನ ಕೊಡದೆ ವಾಹನವನ್ನು ಬಿಟ್ಟಾಗ 10ರಲ್ಲಿ 1 ಅಪಘಾತ ಖಂಡಿತ ಮಾಡ್ತಾನೆ. ಅದರಲ್ಲಿ ನಿಮ್ಮ ಮಗ ಇರ್ಬೋದು. ಹಾಗಾಗಿ ಅಂತಹ ಒಂದು ದುಸ್ಸಾಹಸಕ್ಕೆ ಹೆತ್ತವರು ಕೈ ಹಾಕಬೇಡಿ. ಮಕ್ಕಳಿಗೆ ಯಾವ ಯಾವ ಸಮಯಕ್ಕೆ ಏನೇನು ಬೇಕು ಅದನ್ನೇ ಮಾಡಿ. ನಾವು ಆಡಂಬರ ಮತ್ತು ಅಹಂಕಾರವನ್ನು ಬಿಟ್ಟು ಸಮಾಜವನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು. ಸರಿ, ಈ ರೀತಿಯಲ್ಲಿ ಒಂದು ವಾಹನದಲ್ಲಿ ಯಾವುದೇ ಒಂದು ದುರಂತ ಆಗದ ರೀತಿಯಲ್ಲಿ, ಜೊತೆಗೆ ಕೆಲವರೆಲ್ಲ ಹೇಳ್ತಾರೆ ಅಲ್ಲಿ ಈಗ ನೀವು ಒಂದು ಫಾರಿನ್ನಲ್ಲಿ ಕೆಲವರು ಖಡಕ್ಕಾಗಿ ಬಂದವರು ಅಲ್ಲಿಯ ಒಂದು ಪಾಲನೆಯನ್ನು ಇಲ್ಲಿ ಮಾಡುವುದಿಲ್ಲ. ಈಗ ಅಲ್ಲಿ ವಿಷಯ ಗೊತ್ತಿರ್ತದೆ, ಅಲ್ಲಿ ಬಹಳ ಖಡಕ್, ನಾವು ಅಲ್ಲಿ ಅಷ್ಟು ಸ್ಟ್ರಿಕ್ಟ್ ಉಂಟು. ಕೆಲವೊಂದು ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಉಂಟು ಬಹಳ ಖಡಕ್. ಅಂಥ ಜಾಗದಲ್ಲಿ ಇದ್ದವರು ಇನ್ನೊಂದು ಜಾಗಕ್ಕೆ ಬಂದಾಗ ಹಾಗೆ ಇರುವುದಿಲ್ಲ. ಯಾಕಂದರೆ ಎಲ್ಲಿ ಕೂಡ ಮನುಷ್ಯನಿಗೆ ಹೆದರಿಕೆ ಮುದಿಬೇಕು, ಹೆದರಿಕೆ ಇಲ್ಲದೆ ಯಾವುದೇ ಕೆಲಸ ಆಗುವುದಿಲ್ಲ. ಈ ಕಾನೂನನ್ನು ಕೆಲವೊಂದು ವಿಷಯದಲ್ಲಿ ಖಡಕ್ ಆಗಿ ಮಾಡಲೇಬೇಕು. ಈ ಕಾನೂನು ಖಡಕ್ ಅಂತ ಹೇಳುವಾಗ ನಮ್ಮ ಕೋರ್ಟ್ನ ವ್ಯವಸ್ಥೆ ಹೇಗಿದೆ ಸರ್? ಇಷ್ಟು ಆಕ್ಸಿಡೆಂಟ್ ಆದರೂ ಈಗ NS 66 ತಗೊಳ್ಳುವ
ಎಷ್ಟು ಸಾವು ನೋವುಗಳು ಸಂಬಂಧ ಇದಕ್ಕೆ ಕೊನೆ ಇಲ್ವಾ? ಇದರ ಬಗ್ಗೆ ಯಾರೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ, ಅಥವಾ ಲೈಸೆನ್ಸ್ ಅವನದು ಕ್ಯಾನ್ಸಲ್ ಆಗ್ತಾ ಇಲ್ಲ, ಪುನಃ ಅವನಿಗೆ ಪರವಾನಿಗೆ ಕೊಡ್ತಾರೆ, ಪುನಃ ಎಕ್ಸ್ಟೆಂಡ್ ಮಾಡಿಸ್ತಾನೆ. ನಾನು ನಿಮಗೆ ಒಂದು ಮಾತು ಕರೆಕ್ಟಾಗಿ ಹೇಳ್ತೇನೆ, ಇವತ್ತು ಸಣ್ಣ ವಾಹನದವ 99% ಎಕ್ಸಿಡೆಂಟ್ರಲ್ಲಿ ಸಣ್ಣ ವಾಹನದವನಿಗೆ ಪೆಟ್ಟಾದಾಗ ದೊಡ್ಡ ವಾಹನದ ಮೇಲೆ ಕೇಸ್ ಆಗಿರ್ತದೆ. ಅದರಲ್ಲಿ 90% ದೊಡ್ಡ ವಾಹನದವನ ತಪ್ಪಿರುವುದಿಲ್ಲ. ಆ ಎಕ್ಸಿಡೆಂಟ್ ಆದಂತಹ ಸಮಯದಲ್ಲಿ ಇವನಿಗೆ ಕ್ಲೈಮ್ ಆಗ್ಲಿಕ್ಕೆ ಹೋಗಿ ಕ್ಲೈಮ್ ಆಗಬೇಕಾದ್ರೆ ಒಪೋಸಿಟ್ನಲ್ಲಿ ವೆಹಿಕಲ್ ಅಲ್ಲಿ ಒಬ್ಬ ಅಪರಾಧಿ ಆಗಲೇಬೇಕು. ಹೌದು, ಅಪರಾಧಿಯನ್ನು ಅದು ತಪ್ಪು. ಎಷ್ಟೋ ಜನ ಇವತ್ತು ನಮ್ಮ ಕಾನೂನು ತಿದ್ದುಪಡಿ ಬರಬೇಕು. ಅದನ್ನು ನಮ್ಮ ಯುವಕರು ಮತ್ತು ಸಮಾಜಕ್ಕೆ ಎಲ್ರಿಗೂ ಗೊತ್ತಾಗಬೇಕು. ಯಾವುದೋ ಒಂದು ಧರ್ಮಕ್ಕೆ ಒಬ್ಬರನ್ನು ಅಪರಾಧಿ ಮಾಡಬಾರ್ದು. ಇವತ್ತು ನೋಡಿ, ಒಬ್ಬ ಲಾರಿಯವ ಸಂಜೆ ಎಲ್ಲ ಪಾರ್ಕ್ ಮಾಡಿಡ್ತಾನೆ, ಅವನಿಗೇನೋ ಕೆಲಸ ಇರ್ತದೆ, ಅಥವಾ ಡೀಸೆಲಿಗೆ ಅಥವಾ ಒಂದು ನೀರು ಕುಡ್ಲಿಕ್ಕೆ ಏನು ನಿಂತಿರ್ತಾನೆ, ಅದಕ್ಕೊಂದು ದ್ವಿಚಕ್ರ ವಾಹನ ಬಂದು ಹೊಡಿತಾನೆ, ಅವನು ನೋಡಿದ್ದೇವೆ. ಅಪರಾಧಿ ಯಾರು? ದೊಡ್ಡ ವಾಹನದ ಅವನ ಮೇಲೆ ಅಪರಾಧ ಆಗ್ತದೆ. ಅದು ಅವನಿಗೆ ನೋಡ್ಲಿಕ್ಕೆ ಆಗುವ ಹಿಂದಿನಿಂದ ಬಂದು ಹೊಡೆದಿರ್ತಾನೆ. ಆದರೆ ಆ ಸಮಯದಲ್ಲಿ ಇವನ ಮೇಲೆ ಅಪರಾಧ, ಯಾಕಂದ್ರೆ ಅದು ಯಾಕಾಗಿ ಇವನಿಗೆ ಕ್ಲೈಮ್ ಆಗಬೇಕಂತಂದ್ರೆ ಅದು ಮತ್ತೊಂದು ವಾಹನದ ಅಪರಾಧಿ ಬೇಕು. ಇವನೇ ಅಪರಾಧಿ ಆದರೆ ಇವನಿಗೆ ಕ್ಲೈಮ್ ಆಗುವುದಿಲ್ಲ. ಈ ಎಲ್ಲ ಕಾನೂನು ಅಡೆತಡೆಯನ್ನು ಸಹ ಎಲ್ಲಿಯೋ ಒಂದು ಮಾನವೀಯತೆಯಲ್ಲಿ ಮಾಡೋದು ಹೌದು, ಆದರೆ ಅದನ್ನು ಇನ್ನು ದಿನ ಕಡಿಮೆ ಮಾಡಬೇಕು. ಯಾಕಂದರೆ ಜನರಿಗೆ ಜಾಗೃತಿ ಬರಬೇಕು, ಈ ರೀತಿಯ ವ್ಯವಸ್ಥೆ ಹೀಗೆ ಮಾಡಿದರೆ ಹೀಗೆ ಆಗ್ತದೆ, ನಮಗೆ ಕ್ಲೈಮ್ ಇರುವುದಿಲ್ಲ, ಮತ್ತು ಲೈಸೆನ್ಸ್ ಇಲ್ಲದೆ ಅಥವಾ ನಮ್ಮಲ್ಲಿ ಸರಿಯಾದ ಇನ್ಸೂರೆನ್ಸ್ ಕಟ್ಟದೆ ಎಷ್ಟೋ ಜನ ಎಜುಕೇಟೆಡ್ ಇನ್ಸೂರೆನ್ಸ್ ಇವತ್ತಿಗೆ ಕಟ್ತಾ ಇಲ್ಲ. ನಾವು ಯಾಕೆ ಕಟ್ಟಬೇಕು? ವೇಸ್ಟ್ ಅಂತ. ಅದರ ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲಿಯೋ ಆ ಒಂದು ನಾವು ಕಟ್ಟಿದ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ 500 ರೂಪಾಯಿ ನಾಳೆ 5 ಕೋಟಿಗೂ ಎದೆ ಕೊಡ್ತದೆ. ಒಬ್ಬ ವ್ಯಕ್ತಿಯ ಕ್ಲೇಮ್ 5 ಕೋಟಿ ಇರ್ಬೋದು, ಅವು ಎಷ್ಟು ಮಾಡ್ಬೋದು? ಬಟ್ ನಾವು ಕಟ್ಟಿದ ಥರ್ಡ್ ಪಾರ್ಟಿ 500 ರೂಪಾಯಿ ಅದಕ್ಕೆ ಎದೆ ಕೊಡ್ತದೆ. ಅದು ಗೊತ್ತಿರೋದಿಲ್ಲ. ಅಸೆ ಅದು ಪ್ರತಿಭಾವಂತರು ನಮ್ಮ ಸಂಪನ್ಮೂಲ ವ್ಯಕ್ತಿ ಎನಿಸಿಕೊಂಡವರೇ ಇನ್ಸೂರೆನ್ಸ್ ಕಟ್ಟದವ್ರದವರು ಎಷ್ಟೋ ಜನ ಇದ್ದಾರೆ. ಈ ಬಗ್ಗೆ ನಾವು ತದನಂತರ ಆಕ್ಸಿಡೆಂಟ್ ಆದ ಮೇಲೆ ಏನು ಮಾಡೋದು? ನಮ್ಮ ಇವ್ರತ್ತ ಅದೊಂದು ಸಾರ್ವಜನಿಕರೆಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು. ಅಪಘಾತ ಆದ ಕೂಡಲೇ ಕೆಲವು ಸರ್ತಿ ಆ ಒಂದು ಸರಿಯಾದ ಒಂದು ಲೈಸೆನ್ಸ ಅಥವಾ ರೆಕಾರ್ಡ್ ಇಲ್ಲದ ಸಮಯದಲ್ಲಿ ಆ ರೋಗಿಯನ್ನು ಇವರು ಹೋಗಿ ಆಸ್ಪತ್ರೆಯಲ್ಲಿ ನೀವು ಕೇಸ್ ಮಾಡೋದು ಬೇಡ, ನಾನು ನಿಮಗೆ ಎಲ್ಲ ಕೊಡ್ತೇವೆ, ನಾವು ನಿಮ್ಮ ಆಸ್ಪತ್ರೆಯ ಬಿಲ್ಲನ್ನು ನೋಡ್ತೇವೆ ಎಲ್ಲ ಹೇಳ್ತಾರೆ. ಎಲ್ಲ ಒಪ್ಪಿ ಇವರು ಬರೆದು ಕೊಟ್ಟಾದ ಮೇಲೆ ಕೆಲವರು ನೋಡುವವರು ಇದ್ದಾರೆ, ಕೆಲವರು ಕೈ ಬಿಟ್ಟು ಹೋಗುವವರು ಇದ್ದಾರೆ. ಕೆಲವೊಂದು ಸರ್ತಿ ಎಂತಾಗ್ತದೆ ಅಂದ್ರೆ ಸರ್, ಎಕ್ಸಿಡೆಂಟ್ ಆಗಿ 2 ತಿಂಗಳ ನಂತರ ಮರಣ ಸಂಭವಿಸುತ್ತದೆ ಯಾವುದೋ ಒಂದು ಎಫೆಕ್ಟ್ ಅಲ್ಲಿ, ಆ ಮರಣಕ್ಕೆ ಈ ಎಕ್ಸಿಡೆಂಟ್ ಕಾರಣ ಆಗಿರ್ತದೆ. ಈ ಆವಾಗ FIR ಆಗ್ತಿದ್ರೆ ಅವನಿಗೊಂದು ಕ್ಲೈಮ್ ದೊಡ್ಡದು ಸಿಕ್ತೇ ಸಿಗ್ತದೆ. ನಾವು ಹಾಗಾಗಿ ಯಾರೋ ಒಂದು ಬಾಯಿಗೆ ಗಡಿಬಿಡಿಯಾಗಿ ಆಕ್ಸಿಡೆಂಟ್ ಆದಾಗ ರಾಜ ಪಂಚಾಯತ್ಗೆ ಮಾಡೋದು ಬೇಡ. ಒಂದು ಮೈನರ್ ಪೆಟ್ಟಾದರೆ ಮಾತ್ರ ಸರಿಯಾದ ಒಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಚರ್ಚಿಸಿ ನಮಗೆ ನಾಳೆ ತೊಂದರೆ ಆಗ್ತದಾ ಅಥವಾ ರಾಜು ಮಾಡ್ಬೋದಾ, ಇಂಥ ಪರಿಸ್ಥಿತಿಯನ್ನು ಸರಿಯಾಗಿ ಅವಲೋಕಿಸಿ ರಾಜು ಮಾಡಬೇಕು. ಯಾಕಂದರೆ ಗಡಿಬಿಡಿ ಮಾಡಲಿಕ್ಕೆ ಏನು ಇಲ್ಲ ಅಲ್ಲಿ. ಈ ಕೆಲವರು ಇದಕ್ಕಾಗಿ ಒಂದು ರಾಜು ಮಾಡಿಸಿ ಮತ್ತು ನಾಳೆ ಒಂದು 5-10 ಸಾವಿರ 20 ಸಾವಿರ ಕೊಡೋದು ಕಡೆಗೆ ಬಿಟ್ಟು ಹೋಗಿ. ಎಷ್ಟೋ ಜನರದ್ದು ಕೈಕಾಲು ತುಂಡಾದವರು, ಲಾಸ್ಟಿಗೆ ಸಾಲ ಮಾಡಿ ಲಕ್ಷ ಗಟ್ಟಲೆ ಕಟ್ಟಿದವರು ಇವತ್ತಿಗೆ ನಮ್ಮ ಸಮಾಜದಲ್ಲಿ ಇದ್ದಾರೆ. ಇವರು ನಮಗೆ ಕೇಸ್ ಬೇಡ ಅಂತ ಇವ್ರು ಬರೆದು ಕೊಡೋದು, ಕಡೆಗೆ ಅದು ಎಲ್ಲಿ ಹೋಗ್ತದೆ ಅಂತ ಗೊತ್ತಿರುವುದಿಲ್ಲ ಇವರಿಗೆ. ತದನಂತರ ಪುನಃ ಇವನಿಗೆ ರೋಗ ಉಲ್ಬಣಗೊಳ್ತದೆ ಅಥವಾ ಒಳಗೆ ಸೆಪ್ಟಿಕ್ ಆಗ್ತದೆ, ಇನ್ನೊಂದಕ್ಕೆ ತಾಗ್ತದೆ. ಹಾಗಾಗಿ ಕಾಂಪ್ರಮೈಸ್ ಮಾಡುವತ್ತಿಗೆ ಉಂಟಲ್ಲ, ಖಂಡಿತ ಒಂದು ರೋಗ ದೊಡ್ಡ ಆಕ್ಸಿಡೆಂಟ್ ಅಲ್ಲಿ ಆಗುವಾಗ ಯಾವುದೇ ಒಂದು ಫ್ರಾಕ್ಚರ್ ಆದರೆ ಕಾಂಪ್ರಮೈಸ್ ಮಾಡಲೇಬಾರ್ದು. ಕಾನೂನು ತಜ್ಞರ ಅಭಿಪ್ರಾಯದೊಂದಿಗೆ ಮಾಡಬೇಕು. ಅಲ್ಲಿ ಆಗುದಂತಾದ್ರೂ ಅದು ಸಣ್ಣ ಪುಟ್ಟದಂತಾದ್ರೂ ಮಾಡ್ಬೋದು. ಮತ್ತೆ ನಾವು ಇವನಿಗೂ ಸೇಫ್, FIR ನೋಡಿ, ನಾವು ಗಾಡಿಯನ್ನು ಕರೆಕ್ಟಾಗಿ ಇಟ್ಕೊಂಡ್ರಿ, ರೆಕಾರ್ಡ್ ಇಟ್ಕೊಂಡ್ರಿ, FIR ಮಾಡಿದ್ರೆ ತೊಂದರೆ ಇಲ್ಲ. ಒಂದು ಡೆತ್ ಆದರೆ ಮಾತ್ರ ದೊಡ್ಡ ಒಂದು ಕಷ್ಟ ಬಿಟ್ಟರೆ ಎಲ್ಲೋ ಅವನಿಗೆ ನಾಳೆ ಶಿಕ್ಷೆ ಆಗ್ಬೋದು ಬಿಟ್ಟು. ಕೆಲವೊಂದು ಆಕ್ಸಿಡೆಂಟ್ ಅಲ್ಲೆಲ್ಲ ಉಂಟಲ್ಲ, FIR ಆಗಿ ಫೈನ್ ಕಟ್ಟಿ ಬರಲಿ ಅಂತ FIR ಮಾಡುವುದು ರೆಕಾರ್ಡ್ ನಾವು ಕರೆಕ್ಟ್ ಇಟ್ಟದ್ದು ನಮ್ಮ ಡ್ಯೂಟಿ, ಜೊತೆಗೆ ನಿಯತ್ತಾದ ಚಾಲನೆಯೂ ನಮ್ಮ ಡ್ಯೂಟಿ. ಇವತ್ತು ಮದ್ಯಪಾನ ಮಾಡಿ ಮಾದಕ ವ್ಯಸನವನ್ನು ಕೊಟ್ಟು ಈ ಮೊಬೈಲ್ ಯುವಕರು ಮೊಬೈಲ್ನಲ್ಲೆಲ್ಲ ಡ್ರೈವಿಂಗ್ ಮಾಡಿದರೆ ಇದು ಯಾವ ರೀತಿಯ ಒಂದು ರೀತಿ? ಈ ಮದ್ಯಪಾನ ಮಾಡಿದ ಮೇಲೆ ನಮ್ಮ ಸ್ಥಿತಿಯೇ ನಮಗೆ ಇರುವುದಿಲ್ಲ. ಹಾಗಾದ್ರೆ ವಾಹನವನ್ನು ನಾವು ಯಾವ ರೀತಿ ತಗೊಂಡು ಹೋಗ್ತೇವೆ? ಈ ಬಗ್ಗೆ ಖಡಕ್ ಮಾಡಬೇಕು ಇಲಾಖೆಗೆ. ಆಗ್ತದ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡುವುದನ್ನು ಖಡಕ್ ಮಾಡಿ ನಿಲ್ಲಿಸಲಿ, ಅದು ಯಾರೇ ಆಗಿರಲಿ. ಒಂದು ದಿವಸ ನಾನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ನಿಟ್ಟೂರಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಯಿತು. ಆ ವ್ಯಕ್ತಿ ಮದ್ಯಪಾನ ಮಾಡಿ ಉಡುಪಿಯ ಪ್ರತಿಷ್ಠಿತ ನ್ಯಾಯವಾದಿ. ಹಾಗಾದರೆ ಅವರೇ ಕುಡಿದು ರೋಡಿಗೆ ಬಿದ್ದರೆ ಅವರು ಸಮಾಜಕ್ಕೆ ಹೇಗೆ ಮಾದರಿಯಾಗಿರ್ತಾರೆ? ಪೊಲೀಸರು ಕೂಡ ಬಿಟ್ಬಿಟ್ರಲ್ಲಿ ಹೇಳುವಂಥದ್ದು ನೋಡಿ, ಅದನ್ನೆಲ್ಲ ಉಂಟಲ್ಲ. ಯಾರೇ ಆಗಲಿ ಖಡಕ್ಕಾಗಿ ರೂಲ್ ಮಾಡಲಿ, ಡ್ರೈವಿಂಗ್ ಕುಡ್ದು ವಾಹನ ಚಾಲನೆ ಮಾಡು ತಪ್ಪೇ. ಇನ್ನೊಂದು ಸರ್, ಈಗ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆಗಿ ಆ ರೋಗಿಯನ್ನು ಆಸ್ಪತ್ರೆ ತಲುಪಿಸುವ ಮೊದಲೇ ವಾಟ್ಸಪ್ನಲ್ಲಿ ಚಿತ್ರ ಬರ್ತದೆ, ನಾವಲ್ಲಿ ಒಟ್ಟು ಸೇರಿಕೊಳ್ಳುತ್ತೇವೆ, ಪರಸ್ಪರ ಮಾತನಾಡಿಕೊಳ್ತೇವೆ, ನೀರು ಕೊಡುವ ಜನ ಇಲ್ಲ, ಆ್ಯಂಬುಲೆನ್ಸ್ ಕರೆಯುವ ಜನ ಇಲ್ಲ, ಬೇಕಾದಷ್ಟು ವ್ಯವಸ್ಥೆ ಇದೆ ನಮ್ಮಲ್ಲಿ, 100 ಫೋನ್ ಮಾಡಿದರೆ ಬರುತ್ತೆ.
ಕಾನೂನು ಹೇಳ್ತದೆ ನಿಮ್ಮ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳುವುದಿಲ್ಲ, ಆಸ್ಪತ್ರೆಗೆ ಸಾಗಿಸಿ ಅಂತ. ಇದರ ಬಗ್ಗೆ ಸ್ವಲ್ಪ ಯಾಕೆ ವಿಶು ಶೆಟ್ಟಿ ಅಂತವರೇ ಅಲ್ಲಿ ಸ್ಪಾಟಿಗೆ ಬರುವ ತನಕ ಕಾಯುವಂಥದ್ದು, ಅಥವಾ ಜವಾಬ್ದಾರಿನ ಯಾಕೆ ತೆಗೆದುಕೊಳ್ಳುವುದಿಲ್ಲ? ನಾವು ಬುದ್ಧಿವಂತರ ಜಿಲ್ಲೆ ಅಂತ ಖಂಡಿತ ಒಂದು ಸಮಯದಲ್ಲಿ ಆ ರೀತಿಯಲ್ಲಿ ಇತ್ತು. ಅದು ಮತ್ತೆ ಉಂಟಲ್ಲ, ಕಾನೂನು ಈ ಹಿಂದೆ ಕೂಡ ಆಸ್ಪತ್ರೆಗೆ ಹಾಕಿದವ ಸಾಕ್ಷಿ ಹಾಕಬೇಕಂತ ಇರಲೇ ಇಲ್ಲ. ಯಾಕಂದ್ರೆ ನಾನು 6ನೇ ಕ್ಲಾಸ್ನಿಂದ ಹಾಕಿದ್ದೇನೆ, ನನಗೆ ಮನಸ್ಸಾದ್ರೆ ನಾನು ಸಾಕ್ಷಿ ಆಗಿದ್ದೇನೆ, ಬಿಟ್ಟರೆ ಎಲ್ಲಿ ಕೂಡ ನಮ್ಮನ್ನು ಹಠ ಮಾಡಲಿಲ್ಲ. ನಮಗೆ ಆಗೋದಿಲ್ಲ ಅಂತಂದರೆ ನಾನು ಹೇಳ್ತೇನೆ, ಆಕ್ಸಿಡೆಂಟ್ ಆದಾಗ ನಾನು ನೋಡಲಿಲ್ಲ, ವಾಹನದ ರಸ್ತೆಯಲ್ಲಿ ಬಿದ್ದದನ್ನು ನೋಡಿದ್ದೇನೆ, ಅದು ಅವನ್ನು ತಗೊಂಡು ಹಾಕಿದ್ದೇನೆ. ಆಕ್ಸಿಡೆಂಟ್ನ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ, ನಾನು ಆವಾಗ ಅಲ್ಲಿ ನೋಡಲಿಲ್ಲ. ನಾನು ಯಾವುದೇ ಒಂದು ಆಕ್ಸಿಡೆಂಟಿಗೆ ಸಾಕ್ಷಿ ಹಾಕಬೇಕಾದ್ರೆ ಅವ ಕಣ್ಣಾರೆ ನೋಡಿದಂಥ ವ್ಯಕ್ತಿ ಆಗಬೇಕು, ಐ ವಿಟ್ನೆಸ್ ಆಗಬೇಕು. ನಾನು ನೋಡಲಿಲ್ಲ, ನಾನು ಈಗ ನಾವೀಗ ಬೇರೆ ಸಾಕ್ಷಿ ಹಾಕಿದ್ರು ನಾವೇನು ಐ ವಿಟ್ನೆಸ್ ಆಗಿ ಬರೆದುಕೊಡೋದು ಐ ವಿಟ್ನೆಸ್, ನಾವು ಐ ವಿಟ್ನೆಸ್ ಅಲ್ಲ. ನಮಗೆ ನಮಗೆ ನಾವು ಆಕ್ಸಿಡೆಂಟ್ ಕಣಕ್ಕೆ ಕನಸು ಕಟ್ಟಿರುತ್ತೆ, ನಾವು ಶಬ್ದ ಕೇಳಿಯ, ನಾವು ವಾಹನದಲ್ಲಿ ಹೋಗುವತ್ತೆ ಜನ ಸೇರಿ ಅಲ್ಲಿ ಬಿದ್ದದ್ದು ನೋಡಿ ಹಾಕಿಕೊಂಡು ಹೋಗುದು. ಆದ್ರೆ ಹಾಕಿಕೊಂಡು ಹೋದ್ರಲ್ಲಿ ಎಷ್ಟೋ ಜನರ ಜೀವ ಉಳಿದಿದೆ, ಅದು ನಮಗೆ ಒಂದು ಸಮಾಧಾನ ಉಂಟು. ನಾವು ಎಲ್ಲಿಯೋ ಒಂದು ಕೆಲವು ಸರ್ತಿ ಸಾಂದರ್ಭಿಕವಾಗಿ ತಪ್ಪು ಹೇಳಿದ್ರು ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತಪ್ಪು ಹೇಳಲೇಬೇಕಾಗ್ತದೆ ಅಲ್ಲಿ ನಾವು. ಬಟ್ ಆ ಒಂದು ಪ್ರಾಣವನ್ನು ಉಳಿಸುವಂತ ಕೆಲಸ ಆಗಿದೆ ಈ ಒಂದು. ಮತ್ತೆ ನಾನು ಒಂದು ಹೇಳ್ತೇನೆ, ಅದಕ್ಕಾಗಿ ನಾವು ಫೋಟೋ ತೆಗಿಬೇಡಿ. ಯಾರು ಒಂದು ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾನ ಅವನ ಸೇಫಿಗೆ ಬೇಕಾದ್ರೆ ಒಂದು ಫೋಟೋ ತೆಗಿಲಿ, ಅವ ಕರ್ಕೊಂಡು ಹೋಗುವವ ಅವನನ್ನು ನೋಯಿಸಬಾರ್ದು. ಯಾಕಂದ್ರೆ ಅವನಿಗೆಲ್ಲ ನಾಳೆ ನನಗೆ ಹೆಚ್ಚು ಕಡಿಮೆ ಆದ್ರೆ ಅವ ಬಿದ್ದದ್ದು ಎಂತದ್ದು ಗೊತ್ತಿಲ್ಲ, ನೀನು ತಗ್ಸಿದಂತೆ ಅವನ ಸೇಫಿಗೆ ಅವ ಬಿದ್ದ ಜಾಗದ ಒಂದು ಮಹಾಜರ್ ಇದ್ದು ಮಹಾಜರಿಗೆ ಬೇಕಾಗ್ತದೆ ಒಂದು ಫೋಟೋ ತೆಗೆದು ಅವ ತಗೊಂಡು ಹೋಗ್ಲಿ. ವಾಟ್ಸಪ್ನಲ್ಲಿ ಫೋಟೋ ಅವ ಮೊಬೈಲಲ್ಲಿ ಫೋಟೋ ತೆಗೆಯುವುದು ತಪ್ಪಲ್ಲ, ಆದರೆ ಫೋಟೋ ತೆಗಿಲಿಕ್ಕಾಗಿಯೇ ಬಂದು ಅವನಿಗೆ ಉಪಕಾರ ಮಾಡದಿರೋದು ಖಂಡಿತ ಸರಿಯಲ್ಲ, ಅದು ಖಂಡಿತ ಸರಿಯಲ್ಲ. ಆ ನಾವು ತೆಗೆದ ಫೋಟೋ ಕೂಡ ಸಮಾಜಕ್ಕೆ ಮಾಹಿತಿ ಮತ್ತು ಮಾದರಿಯಾಗಿರಬೇಕು. ಸರಿ, ಆ ರೀತಿಯಲ್ಲಿ ಮಾಡಿ ತಗೊಂಡು ಹೋದ್ರೆ ಎಲ್ಲಿಯೋ ಮತ್ತೆ ಎಷ್ಟೋ ಜನರ ಜೀವ ನೋಡಿ. ಈಗ ಐ ವಿಟ್ನೆಸ್ ಒಂದು ಉಂಟು, KMC ಒಂದು ಸ್ಟೂಡೆಂಟ್ ಲಾಸ್ಟ್ ಟೈಮ್ ಕರಾವಳಿ ಬೈಪಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವಳು ರಾತ್ರಿ 3 ಗಂಟೆಗೆ 2 ಗಂಟೆಗೆ ಏನೋ ಬಿದ್ದಿದ್ದಾಳೆ, ಬೆಳಿಗ್ಗೆ 7 ಗಂಟೆಗೆ ನನಗೆ ಗೊತ್ತಾದದ್ದು. ನನಗೆ ಗೊತ್ತಾದ ಕೂಡಲೇ ನಾನು ಅವಳನ್ನು ಯಾವ ರೀತಿ ಹೇಗೆ ತಗೊಂಡು ಹೋಗ್ಬೇಕು ಅಷ್ಟು ಫಾಸ್ಟಾಗಿ ನಾನು KMC ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ. ಆ ಸಮಯದಲ್ಲಿ ಅಲ್ಲಿಯ ಪ್ರಮುಖರಾದ ಪೂರ್ಣಿಮಾ ಬಾಳಿಗೆ ನನಗೊಂದು ಮಾತು ಹೇಳಿದರು, ಒಂದು 15 ದಿವಸ ಬಿಟ್ಟು ನನಗೊಂದು ಅವಾರ್ಡ್ ಕೊಟ್ಟರು. ಅವಾಗ ಹೇಳಿದರು ಅವಳು ರಸ್ತೆಯಲ್ಲಿ 5 ಗಂಟೆ ಬಿದ್ದದ್ದು ವಿಷಯ ಅಲ್ಲ, ವಿಶು ಶೆಟ್ಟರ ಕೈಯಲ್ಲಿ 10 ನಿಮಿಷದಲ್ಲಿ ಅವಳು ಯಾವ ರೀತಿ ಆಸ್ಪತ್ರೆಗೆ ಬಂದ ಅದು ಅವಳಿಗೆ ಗೋಲ್ಡನ್ ಟೈಮ್ ಆಯ್ತಂತ. ಯಾಕಂದರೆ ನಾವು ಪ್ರತಿ ಸೆಕೆಂಡು ಕೂಡ ಇಂಪಾರ್ಟೆಂಟ್ ಇರ್ತದೆ, ನಮಗೆ ಕೆಲವೊಂದು ಹೇಳ್ತಾ ಇರ್ತದೆ. ನಾನು ಇಮಿಡಿಯೇಟ್ ಅವಳಿಗೆ ಒಂದು ಡ್ರಿಪ್ ಕೊಟ್ಟು ಕರ್ಕೊಂಡು ಹೋಗಿದ್ದೇನೆ. ಆ ಡ್ರಿಪ್ ಎಂಬುದು ಆ ಸಾಯುವಂಥ ಸಮಯವನ್ನು ಸ್ವಲ್ಪ ಮುಂದೆ ಆಗ್ತದೆ. ಸರಿ, ನಿಜವಾಗಿ ಅವಳು ಬದುಕುವಂಥ ಪ್ರಶ್ನೆ ಇರಲಿಲ್ಲ, ಬಟ್ ಆ ಸಮಯದಲ್ಲಿ ಆ ರಿಸ್ಕ್ ತಗೊಳ್ಳಿಕ್ಕೆ ಪ್ರಥಮ ಚಿಕಿತ್ಸೆ ಬಗ್ಗೆ ತಮಗೆ ಮಾಹಿತಿ ಇತ್ತ? ನಾನು ಸಣ್ಣದಿಂದ ಕೂಡ ಮಾಡ್ತಾ ಇದ್ದೇನೆ, ಕೆಲವೊಂದು ನಾನು ವೈದ್ಯರ ಹತ್ರ ತಿಳಿತೇನೆ, ಕೆಲವೊಂದು ಸರ್ತಿ ವೈದ್ಯರು ನಮಗೆ ಹೇಳ್ತಾರೆ. ಮತ್ತೆ ನಾನು KMC ನಡೆದ ಪ್ರಥಮ ಚಿಕಿತ್ಸೆಯ ಒಂದು ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿದ್ದೇನೆ, ಅದರಲ್ಲಿ ತುಂಬಾ ನಮಗೆ ವಿಷಯ ಗೊತ್ತಾಗಿದೆ. ಹಾಗಾಗಿ ಇಂತಹ ವಿಷಯಗಳನ್ನು ನಮ್ಮ ಮೆಡಿಕಲ್ ಕಾಲೇಜುಗಳು, ಸಂಸ್ಥೆಗಳು, ಶಿಕ್ಷಣ ಇಲಾಖೆಗಳೆಲ್ಲ ಯುವಕರಿಗೆ ಕೊಟ್ಟರೆ ನಾವು ಬಚವಾಗಿ ಇನ್ನೊಬ್ಬರನ್ನು ರಕ್ಷಣೆ ಮಾಡಬೇಕು ಅಂತ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಎಲ್ಲಿಯೋ ನಮಗೆ ಒಂದು ಕೋರ್ಟಿಗೆ ನೋಡುವ, ಕೋರ್ಟಿಗೆ ಹೋಗ್ಲಿಕ್ಕೆ ಉಂಟೆ ಅಂದು ಮಾಡುವ, ಏನಾಯ್ತು ಅಷ್ಟು ದೊಡ್ಡ ಸಾಧನೆ ನಮ್ಮ ಪಾಸಿ ಆಗ್ತದೆ. ಒಂದು ಒಬ್ಬನಿಗೆ ಒಂದು ಆಸ್ಪತ್ರೆಗಾಗಿ ನಾವೊಂದು ಕೋರ್ಟಿಗೆ ಹೋಯ್ತು ಅಂತಂದ್ರೆ ಅದಕ್ಕೆ ತಲೆಬಿಸಿ ಮಾಡಬಾರ್ದು. ನಾವು ನಮ್ಮ ಟೈಮ್ ವೇಸ್ಟ್ ಎಷ್ಟೋ ಮಾಡ್ಕೊಳ್ಳೋದಿಲ್ವಾ? ನಮ್ಮ ಜೀವಮಾನದಲ್ಲಿ ಪ್ರತಿ ತಿಂಗಳು ಕರೀತಾರೆ, ಹಾಗೆ ಇಲ್ಲ, ಇದೆಲ್ಲ ತಪ್ಪು ಮಾಹಿತಿ ಹೇಳ್ತೀಯ. ನೋಡಿ, ಕಂಪ್ಲೇಂಟ್ ನಾನು ಸಾಧಾರಣ 400ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಕೋರ್ಟಿಗೆ ಪ್ರೆಸೆಂಟ್ ಆಗಿದ್ದೇನೆ. ಒಂದು ನಾನು ಕಂಪ್ಲೇಂಟ್ ಆಗಿ ಹೋಗುವಾಗ 1 ಅಥವಾ 2 ಸಲ ಕರೆದದ್ದು ಉಂಟು, ಇಲ್ಲದೆ ನಮ್ಮ 2 ಕರೆಗಿಂತ ಜಾಸ್ತಿ ಕರೆದದಿಲ್ಲ. ಮತ್ತೆ ಒಂದು ಅರ್ಧ ದಿವಸ 11 ಗಂಟೆಗೆ ಕೋರ್ಟ್ ಸ್ಟಾರ್ಟ್ ಆಗ್ತದೆ, 1.5 ಗಂಟೆ ಒಳಗೆ ನಮ್ಮದು ಮುಗೀತದೆ. 2-2.5 ಗಂಟೆ ನಾವು ಅದಕ್ಕಾಗಿ ಒಬ್ಬನಿಗೆ ವೇಸ್ಟ್ ಮಾಡಿದರೆ ನಾವು ಯಾವ ಎಷ್ಟೆಷ್ಟು ಟೈಮ್ ವೇಸ್ಟ್ ಮಾಡೋದಿಲ್ವ? ದಿವಸ ಇರ್ತದ ಅದು. ಮತ್ತೆ ಕೆಲವರೆಲ್ಲ 1 ಸಲ ಕೋರ್ಟಿಗೆ ಹೋಗಿ ಉಂಟಾರೆ, ಸುಳ್ಳು ಹೇಳೋದು. ಮತ್ತೆ ಮತ್ತೊಬ್ಬರಿಗಾಗಿ ನಮಗಾಗಿ ನಾವು ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೇವೆ. ಎಲ್ಲಿಯೋ ಒಬ್ಬ ವ್ಯಕ್ತಿಗಾಗಿ ನಾವು ಒಂದು ನ್ಯಾಯಾಲಯಕ್ಕೆ ಹೋದರೆ ಅದು ಕೂಡ ನಮ್ಮದು ದೇಶ ಸಮಾಜ ಸೇವೆಯೇ. ಅದು ಹೋಗಿ, ಯಾಕಂದ್ರೆ ಒಂದು ಪ್ರಕರಣವನ್ನು ನೋಡಿ, ಒಬ್ಬನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಅದು ಕೂಡಲೇ ಅದರ ಪ್ರಕರಣ ಅವ ಮಾಡಿದಿರ್ಬೋದು ಅಥವಾ ತೀರುವಾದ ಪೆಟ್ಟಾಗಿರ್ಬೋದು, ಅದು ಒಂದು ರೂಪಕ್ಕೆ ಬರಬೇಕಾದ್ರೆ ಸಾರ್ವಜನಿಕರು ಒಬ್ಬರು ಕಂಪ್ಲೇಂಟ್ ಕೊಡಲೇಬೇಕು. ಸಾರ್ವಜನಿಕರು ಕಂಪ್ಲೇಂಟ್ ಕೊಡದೆ FIR ಆಗದೆ ಯಾವುದೂ ಆಗುದಿಲ್ಲ. ಸಾಕ್ಷಿಗಳ ವಿಚಾರಣೆ ಆಗಲೇಬೇಕು. ಮತ್ತೆ ಇನ್ವೆಸ್ಟಿಗೇಷನ್, ಇನ್ಕ್ವೆಸ್ಟ್ ಅದಕ್ಕೆಲ್ಲ ಉಂಟಲ್ಲ, ಮಹಾಜರಿಗೆಲ್ಲ ಒಂದು ಸಾಕ್ಷಿ ಆಗಿದ್ದು ದೊಡ್ಡ ವಿಟ್ನೆಸ್ ಆಗುದಿಲ್ಲ. ಇವ್ ನೀವು ಹೇಳ್ತೀರಿ, ಇವತ್ತಿಗೆ ಎಷ್ಟೋ ಸರ್ತಿ ಪೊಲೀಸ್ನವರು ಪಾಪ ಒಂದು UDR ವಿಟ್ನೆಸ್ ಇಲ್ಲದೆ ಉಂಟಲ್ಲ, 3-4 ಗಂಟೆ ಕಾತದ್ದುಂಟು. ನಾವು ನೋಡ್ತೇವಲ್ಲ, UDR ಏನೂ ಆಗುದಿಲ್ಲ, ಒಂದು ಅಸಹಜ ಸಾವು ಪ್ರಕರಣ, ಅದಕ್ಕೇನು ಕೋರ್ಟಿಗೆ ಹೋಗ್ಲಿಕ್ಕೆ ಇರುವುದಿಲ್ಲ. ಅಂಥದಕ್ಕೆ ವಿಟ್ನೆಸ್ ಹಾಕ್ಲಿಕ್ಕೆ ಜನಸಾಮಾನ್ಯರು ಬಂದು ಹಾಕ್ತಾರೆ, ಎಜುಕೇಟೆಡ್ ಆಗುದಿಲ್ಲ. ನಾನು ಇದು ನನ್ನ ಕಣ್ಣಾರೆ ನೋಡಿದ್ದು, ಒಂದು UDR ವಿಟ್ನೆಸ್ ಆಗುದಿಲ್ಲ. ಇದೆಲ್ಲ ನೋಡುವಾಗ ನಮ್ಮ ಬುದ್ಧಿವಂತರ ಜಿಲ್ಲೆ ಇದರಲ್ಲಿ ಸ್ವಲ್ಪ ಅನಕ್ಷರಸ್ಥೆಯನ್ನು ಹೊಂದಿದೆ. ಖಂಡಿತ ಇದೆ. ನಾವು ಎಜುಕೇಟೆಡ್ ಜನರು, ವಿದ್ಯೆ ಜಾಸ್ತಿ ಆದಾಗೂ ಸಂಸ್ಕೃತಿ ಮಾಯ ಆಯ್ತು.
ವಿದ್ಯೆ ಜಾಸ್ತಿ ಆಯಿತು, ಸಂಸ್ಕೃತಿ ಮಾಯ ಆಯಿತು. ಯಾವತ್ತು ನಾವು ಸಂಸ್ಕೃತಿಯನ್ನು ಮಾರ್ತಾ ನಾವು ಅಧೋಗತಿಗೆ ಹೋಯ್ತು. ಯಾವತ್ತು ಸಂಸ್ಕೃತಿ ಉಳಿದು ಇವತ್ತಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಸಂಸ್ಕೃತಿಯನ್ನು ಕೊಡುವಂಥ ಕೆಲಸ ಕಡಿಮೆ ಆಗ್ತಾ ಇದೆ. 99 ಮಾರ್ಕ್ ಬಿಟ್ಟರೆ ಆ ಸಂಸ್ಕೃತಿ ಇರುವಂತಹ ಮಾನವೀಯ ಮೌಲ್ಯ ಇಲ್ಲ, ಮಾನವೀಯ ಮೌಲ್ಯ ಬೇಕೇ ಬೇಕು. ಆಡ್ತಾ ಆಡ್ತಾ ನಲಿತಾ ನಲಿತಾ ಬಿದ್ದು ಎದ್ದು ಮಕ್ಕಳು ಕಲಿಬೇಕು ಹೇಳಿದ ಹಾಗೆ ಇವತ್ತು ಶಿಸ್ತುಬದ್ಧವಾಗಿ ಟೈ ಹಾಕೊಂಡು ಹೋಗಿ ಕಲಿತ ಕೂಡಲೇ ಆಗುದಿಲ್ಲ. ಮಕ್ಕಳನ್ನು ಸರಿಯಾಗಿ ಪಳಗಿಸಬೇಕು. ನಾಳೆ ದುರಂತ ಬಂದರೆ ಅವ್ರು ಹೇಗೆ ಬದುಕಬೇಕು, ದುರಂತ ಬಂದರೆ ಹೇಗೆ ಈಜಾಡಬೇಕು, ನಾಳೆ ಮಾಡಿಟ್ಟ ಎಷ್ಟೋ ಐಶ್ವರ್ಯ ಇರಲಿ ಅದು ನಮ್ಮ ಸಮಯಕ್ಕೆ ಸರಿ ಈ ಕೆಲಸದ ಅವಶ್ಯಕತೆಗೆ ಬರುವುದಿಲ್ಲ. ಆ ಒಂದು ಸಮಯದಲ್ಲಿ ಮಕ್ಕಳು ಹೇಗೆ ಬಾಳಿ ಬದುಕಬೇಕು, ದುರಂತವನ್ನು ಹೇಗೆ ಎದುರಿಸಬೇಕೆಂಬ ಪಾಠವನ್ನು ಕೂಡ ನಾವು ಕೊಡುವ ಕೆಲಸ ಮಾಡಿದರೆ ಮಾತ್ರ ಸಮಾಜ ಒಂದು ಒಳ್ಳೆಯದಾಗ್ತದೆ. ನಾವು ಮನುಷ್ಯರಾಗಲಿಕ್ಕೆ ಮೊದಲು ಕಲಿಸಬೇಕು ಅದು ಖಂಡಿತ. ಮತ್ತೆ ಈ ದುರಂತ ನೋಡಿ ಕೆಲಸದ ಆಕ್ಸಿಡೆಂಟ್ ಅಥವಾ ಒಂದು ಕುಡ್ದ ಏನೋ ಬಿದ್ದಿರ್ತಾನೆ, ಕುಡ್ದು ಬಿದ್ದ ಕೂಡಲೇ ಅವನನ್ನು ಯಾರು ಮುಟ್ಲಿಕ್ಕೆ ಹೋಗುದಿಲ್ಲ. ಕುಡ್ದು ಬಿಸಿಲಲ್ಲಿ ಬಿದ್ದು ಸತ್ತೋದವರು ಎಷ್ಟೋ ಜನ ಇದ್ದಾರೆ, ಅವನನ್ನು ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ 100% ಬದುಕ್ತಾನೆ. ಕುಡಿಲಿಕ್ಕೆ ನಮ್ಮ ಸರ್ಕಾರವೇ ಅನುಮತಿ ಕೊಟ್ಟಿದೆ, ನೀನು ಇಷ್ಟೇ ಕುಡಿ ಅಂತ ಸರ್ಕಾರ ಇಲ್ಲಿ ಆದ್ರೆ ಹೇಳಿದುಂಟ? ಇಲ್ಲ. ಅವ್ನು ಕುಡ್ದ ಮೇಲೆ ಅವನ ಸ್ಥಿಮಿತ ಅವನ ಕೈಯಲ್ಲಿರ್ತದ? ಇಲ್ಲ. ಅವ ಬೀಳಲೇಬೇಕಲ್ಲ. ಹಾಗಾದ್ರೆ ಅವ ಬಿಸಿಲಲ್ಲಿ ಬಿದ್ದ ಅಂತ ಆದರೆ 100ಕ್ಕೆ 100 ಎಫೆಕ್ಟ್ ಖಂಡಿತ. ಅವನು ಒಂದು ಕುಡ್ದು ಬಿಸಿಲಲ್ಲಿ ಬಿದ್ದವ, ಮೊನ್ನೆ ಒಂದು ಆತ್ರಡಿ ಹತ್ರ ಕುಡ್ದು ಏನು ಮಾಡಬೇಕು ಒಂದು ವೇಳೆ ಈ ರೀತಿ ಇಂಥ ಪರಿಸ್ಥಿತಿ ನನಗೆ ಸಿಕ್ಕಿತ್ತು. ನೋಡಿ, ಕೊನೆಯ ಪಕ್ಷ 108 ಹೇಳ್ಬೋದು, 108 ಹೇಳ್ಬೋದು ಕುಡ್ದು ಬಿದ್ದಿದೆ ಬಿದ್ದಿದ್ರೆ ಕರ್ಕೊಂಡು ಹೋಗುದಿಲ್ಲ ಅಂತ. ಕುಡ್ದು ಬಿದ್ದಿದ್ದಾನೆ ಹೇಳಲಿಕ್ಕೆ ಅವರಿಗೆ ರೈಟ್ಸ್ ಇಲ್ಲ. ಒಂದು ಕುಡ್ದು ಬಿದ್ದವನನ್ನು ಕರ್ಕೊಂಡು ಹೋಗ್ಬಾರ್ದಂತ ಕಾನೂನಲ್ಲಿ ಎಲ್ಲೂ ಇಲ್ಲ, ಅವ ಸಾಯ್ತಾನೆ. ಮೊನ್ನೆ ಆತ್ರಡಿಯಲ್ಲಿ ಒಬ್ಬ ಕುಡ್ದು ಬಿದ್ದವ, ಮೇಯ್ ಕೈ ಬಿಸಿಲು ಎಷ್ಟು ಹೊತ್ತಾಯ್ತು ಅಂದ್ರೆ ಸತ್ತು ಹೋಗಿ ಡಾಕ್ಟರ್ ಹೇಳ್ತಾರೆ ಮೇಯ ಸರ್ಮ ಎಲ್ಲ ಸುಳಿದು ಹೋಗಿದೆ ಬಿಸಿಗೆ. ಅಯ್ಯೋ, ಹಾಗಾದ್ರೆ ಎಷ್ಟು ಹೊತ್ತಾಗಿರ್ಬೋದು ಅವ್ ಬಿದ್ದ ಆ ಬಿಸಿಲಲ್ಲಿ? ಹಾಗಾದ್ರೆ ಇದೆಂತ ಕತೆ? ಕುಡ್ದು ಬಿದ್ದರೂ ಅವನನ್ನು ಕರ್ಕೊಂಡು ಹೋಗ್ಲೇಬೇಕು. ಒಂದು ಯಾವ ಆಂಬ್ಯುಲೆನ್ಸ್ ಬರಲೇಬೇಕು. ಕುಡಿಲಿಕ್ಕೆ ಸರ್ಕಾರವೇ ಹೇಳಿದೆ ಅದು ಅಪರಾಧ ಅಲ್ಲ ಕುಡಿಯುವುದು. ಕುಡ್ದು ವಾಹನ ಚಾಲನೆ ಮಾಡಿದ್ರೆ ಅಪರಾಧ. ಕುಡ್ದು ಅವ ನಡ್ಕೊಂಡು ಹೋಗ್ಲೇಬೇಕಲ್ಲ. ಕುಡ್ದು ವಾಹನ ಚಾಲನೆ ಮಾಡ್ಲಿಕ್ಕಿಲ್ಲ, ಕುಡ್ದ ಮೇಲೆ ಅವ ನಡ್ಕೊಂಡು ಹೋಗಿ ನೋಡೋ ಮನೆಗೆ ನಡ್ಕೊಂಡು ಅಂದ್ರೆ ಸೀಮಿತ ಇಲ್ಲ ಬಿದ್ದ ಬಿದ್ದ ಬೀಳಿಸುದೇ ಅವ್ದ ಕುಡಿತಾ ಅಲ್ವಾ? ಈಗ ತಪ್ಪು ಮಾಡಿದೆವು ಸರ್ಕಾರವೇ ಅಲ್ವಾ? ಅವ ಕುಡ್ದುಕೊಂಡು ಹೋದವನನ್ನು ಹಿಡಿಯುದು ಬಡಿಯುದು ದೊಡ್ಡ ತಪ್ಪೆ, ಅದು ಸರ್ಕಾರದ ತಪ್ಪು. ವಾಹನ ಚಾಲನೆ ಮಾಡೋ ತಪ್ಪು ಇರಲಿ, ಆ ನಡ್ಕೊಂಡು ಹೋಗುವತ್ತಿಗೆ ಏನಾದ್ರು ಆಗ್ತದೆ ಬೀಳ್ತಾನೆ ಅಥವಾ ರಸ್ತೆ ಬದಲು ಬೀಳ್ತಿರ್ತಾನೆ, ಅದು ಇನ್ನೊಂದು ವಾಹನದ ಅಪಘಾತಕ್ಕೆ ಕಾರಣ ಆಗ್ಬೋದು. ಅಂಥ ಸಮಯದಲ್ಲಿ ಅಟ್ಲೀಸ್ಟ್ ಅವನನ್ನೊಂದು ನೆರಳಿಗಾದರೂ ಹಾಕುವುದು. ಆದರೆ ನಮ್ಮ ರಕ್ಷಣೆಯನ್ನು ನಮ್ಮ ಒಂದು ಸುರಕ್ಷತೆಯನ್ನು ನೋಡಿಕೊಂಡು ಅವನ ರಕ್ಷಣೆ ಮಾಡಬೇಕು ಅಂತ. ಯಾಕಂದರೆ ಎಲ್ಲ ಬಿದ್ದಾಗ ಗಾಯ ಇರ್ತದೆ, ಆ ಗಾಯವನ್ನು ಮುಟ್ಟುವಾಗ ಇವತ್ತು ಬೇರೆ ಬೇರೆ ನಮ್ಮನೆ ಕಾಯಿಲೆಗಳಿರ್ತದೆ. ನಮ್ಮ ಸುರಕ್ಷತೆಯನ್ನು ನೋಡಬೇಕು, ನಾವು ಬದುಕಿ ಇನ್ನೊಬ್ಬನನ್ನು ಬದುಕಿಸಬೇಕು. ಇದರ ಬಗ್ಗೆ ಪಾಠವನ್ನು ನಮ್ಮ ಸಮಾಜ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಕೇವಲ ಒಂದು ಅವರ ಒಂದು ಅಣುಕು ಪ್ರದರ್ಶನ ಬಿಟ್ಟರೆ ರಿಯಾಲಿಟಿ ಇಲ್ಲ. ಆ ಅಣುಕು ಪ್ರದರ್ಶನವನ್ನು ಬಿಡಬೇಕು. ರಿಯಾಲಿಟಿಯನ್ನು ಮಾಡಿದರೆ ನಿಮ್ಮ ಅಪಘಾತವನ್ನು ಕಡಿಮೆ ಮಾಡಬಹುದು. ಪ್ರಾಯೋಗಿಕವಾಗಿ ಮಕ್ಕಳಿಗೆ ಶಾಲಾ ಹಂತದಿಂದಲೇ ಈ ಜಾಗೃತಿಯನ್ನು ಮೂಡಿಸಬೇಕು, ಈ ಶಿಕ್ಷಣ ಕೊಡಬೇಕಂತ ಹೇಳುವಂಥದ್ದು ಕೊಡುವಂಥದ್ದು ಖಂಡಿತ. ಅವಾಗ ಬದಲಾವಣೆ ಆಗಿದೆ, ಆದರೆ ಈಗ ತುಂಬ ಬದಲಾವಣೆ ಆಗಿದೆ. ನಾನು ಈಗ ಇವತ್ತಿನ ದಿವಸದಲ್ಲಿ ನೋಡ್ತೇನೆ ತುಂಬ ಯುವಕರು ಯುವತಿಯರು ಬದಲಾವಣೆ ಆಗಿದ್ದಾರೆ, ತುಂಬ ಸೇಫ್ಟಿಯನ್ನು ಅನುಸರಿಸ್ತಾ ಇದ್ದಾರೆ. ಎಷ್ಟೋ ಕಡೆ ಒಂದು ಮೊದಲಿಂದ ಒಂದು ರೀತಿಯಲ್ಲಿ ಕಂಪೇರ್ ಮಾಡಿದರೆ ಆಕ್ಸಿಡೆಂಟ್ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ಒಂದು ಹೊಸ ಹೊಸ ವಾಹನಗಳ ಒಂದು ಶಿಸ್ತುಬದ್ಧವಾದ ಒಂದು ಅವುಗಳ ಅಷ್ಟೇ ಕೆಪಾಸಿಟಿ ಇದೆ, ಮೊದಲಿನ ಹಾಗೆ ಅಲ್ಲ. ಬಟ್ ಅಲ್ಲಿಯೂ ಆದರೂ ನಾವು ಕಮ್ಮಿ ಮಾಡ್ಬೇಕು. ಆಕ್ಸಿಡೆಂಟ್ ಆಗಬಾರ್ದು, ದುರಂತ ಆಗಬಾರ್ದು. ಎಲ್ಲಿಯೋ ಒಂದು ನಾವು ಇವತ್ತು ನೋಡ್ತೇವೆ, ಮೊನ್ನೆ ಒಂದು ಗುಜರಬೆಟ್ಟಿನಲ್ಲಿ ಒಂದು ವ್ಯಕ್ತಿ ಕೂಡ ಬಿದ್ದಿಗೆ ಅವರ ಮನೆಗೆ ಆಧಾರ ಸ್ತಂಭ ಅವರು, ಅಂಥ ವ್ಯಕ್ತಿ ಈಗ ಉಡುಪಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಇಂತಹ ಒಂದು ಪ್ರಕರಣವನ್ನು ಆದಷ್ಟು ನಿಲ್ಲಿಸುವಂಥದ್ದಾಗಬೇಕು. ಮತ್ತು ಎಲ್ಲಿಯೋ ಒಂದು ಕಲ್ಲಿಟ್ಟು ಹೋಗುದು, ಒಂದು ರಸ್ತೆಯಲ್ಲಿ ಒಂದು ಕಲ್ಲಿದ್ದದನ್ನು ನಾವು ತೆಗೆದು ಸೈಡ್ ಹಾಕಬೇಕು. ಯಾಕಂದರೆ ಒಂದು ದ್ವಿಚಕ್ರ ವಾಹನ ಅಥವಾ ರಿಕ್ಷಾಕ್ಕೆ ಆ ಕಲ್ಲು ಸಿಕ್ಕಿದ್ರೆ ರಾತ್ರಿ ಅವ ಪಲ್ಟಿ ಹೊಡಿತಾನೆ. ಈ ಕೊನೆಗೆ ಒಂದು ಎರಡು ನಿಮಿಷ ಇದೆ. ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಸೈಕಲ್ ಮತ್ತು ಲಾರಿಗೆ ಆಕ್ಸಿಡೆಂಟ್ ಆಯಿತು. ಸಾಮಾನ್ಯವಾಗಿ ನನಗೆ ಸೈಕಲ್ನ ಹುಡುಗನ ಮೇಲೆ ಪ್ರೀತಿ ಬರುತ್ತೆ, ನಿಮ್ಮಂಥ ಲಾರಿ ಡ್ರೈವರ್ ಮೇಲೆ ಸಿಟ್ಟು ಬರುತ್ತೆ, ಕಾಲರ್ ಹಿಡ್ಕೊಂಡು ಎರಡು ನಾವು ಬಿಡ್ತೇನೆ. ಎಷ್ಟು ಸರಿ ಸರಿ ಚಾಲಕನ ಮೇಲೆ ಕೈ ಮಾಡೋದು ಅಕ್ಷಮ್ಯ ಅಪರಾಧ. ಇದು ನಾನು ಭಾಳಷ್ಟು ಹೇಳ್ತೇನೆ, ನಾನು ಭಾಳಷ್ಟು ಇಲಾಖೆಯ ಮೇಲೆ ಹೇಳಿದ್ದೇನೆ. ಆಕ್ಸಿಡೆಂಟ್ ಆದ ಕೂಡಲೇ ಜನರು ಡ್ರೈವರಿಗೆ ಹೊಡೆಯುವುದು ಬಡಿಯುವುದು ವಾಹನವನ್ನು ಪುಡಿಗಳು ತಪ್ಪಾಗಿರುವುದು ಖಂಡಿತ ತಪ್ಪು. ಅಲ್ಲ, ತಪ್ಪಾಗಿ ಇದ್ರೂ ಕೂಡ ಸಾರ್ವಜನಿಕರು ಓಡಲಿಕ್ಕಿಲ್ಲ, ಅದೇ ಕಾನೂನು ಉಂಟು. ಸಾರ್ವಜನಿಕರು ಓಡಿದ್ರೆ ದೊಂಬಿ ಗಲಾಟೆ ಇನ್ನೊಂದು ಮತ್ತೊಂದಾಗಿ ದುರಂತ ಆದದ್ದು ಬಹಳಷ್ಟು ಉಂಟು. ಮತ್ತೆ ನಾನು ಸುಮಾರು ಕಡೆ ನೋಡಿದೆ, ಇತ್ತೀಚೆಗೆ ನಾವು ಒಂದು ಹೈವೇಲಿ ಒಬ್ಬ ಯುವಕ ಇನ್ನೊಂದು ಬೈಕಿನವನಿಗೆ ಹೊಡೆದು ಬಡಿಲಿಕ್ಕೆ ಹೋಗಿ ಪೊಲೀಸ್ ಇದ್ದಾರೆ ಎದುರುಗಡೆ, ಪೊಲೀಸ್ನನ್ನು ಕ್ಯಾರ್ ಮಾಡದೆ ಬೈತಾ ಇದ್ದೇನೆ ಬಡಿಲಿಕ್ಕೆ ಹೋಗ್ತಾನೆ. ಕಡೆಗೆ ನಾವು ಸಾರ್ವಜನಿಕರು ತಾಡ್ದದು, ಇಂತಹ ಪ್ರಕರಣಕ್ಕೆ ಅವಕಾಶ ಖಂಡಿತ ಕೊಡಬಾರ್ದು. ಇಂಥವರ ಬಗ್ಗೆ ಕಾನೂನು ಕಠಿಣ ಕ್ರಮ ತಗೊಳ್ಬೇಕು. ನಮ್ಮ ರಿಕ್ಷಾ ಡ್ರೈವರು ಅಥವಾ ಒಂದು ಕಾಂಕ್ರೀಟ್ನವರು ಅವರನ್ನು ಮನವೊಲಿಸಬೇಕು.
ಈ ಗಂಭೀರವಾಗಿ ಅಟ್ಯಾಕ್ ಮಾಡ್ತಾರೆ ನೋಡಿ, ಅವರ ಮೇಲೆ ಶಿಸ್ತುಬದ್ಧವಾದ ಕ್ರಮ ಇಲಾಖೆ ತಗೊಳ್ಬೇಕು. ಅದನ್ನು ತಗೊಳ್ತಾ ಇಲ್ಲ. ನಾನು ಅವತ್ತೇ ನಾನು ಇಲಾಖೆಗೆ ಫೋನ್ ಮಾಡಿ ಹೇಳಿದ್ದೀನಿ, ಇಂತಿಂಥ ವ್ಯಕ್ತಿಯೊಬ್ಬ ಈ ರೀತಿ ಹೋಗ್ತಾ ಇದ್ದಾನೆ ಅಂತ, ನಾವು ಖಂಡಿತ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ ಅವರು. ಬಟ್ ಈ ರೀತಿಯ ಒಂದು ನಡೆ ನುಡಿ ಖಂಡಿತ ಆಗಬಾರ್ದು. ರಸ್ತೆಯಲ್ಲಿ ಹೋಗುವತ್ತಿಗೆ ಸಹನೆ ಬೇಕು, ಒಂದು ಅನುಕಂಪ ಬೇಕು, ಮತ್ತು ರಸ್ತೆಯ ನಿಯಮವನ್ನು ಪಾಲಿಸಿದರೆ ಪ್ರಯೋಜನ ಇಲ್ಲ. ಮಾನವೀಯತೆಯೂ ಬೇಕು, ತಾಳ್ಮೆಯೂ ಬೇಕು, ಹೊಂದಾಣಿಕೆ ಬೇಕು. ನೋಡಿ, ಈಗ ನಮ್ಮ ಅಂಬಲ್ಪಾಡಿಯ ಜಂಕ್ಷನ್ 10 ರಸ್ತೆ ಉಂಟು ಅಲ್ಲಿ. ಉಡುಪಿಯಿಂದ ಮಂಗಳೂರಿಂದ ಕುಂದಾಪುರಕ್ಕೆ ಉಡುಪಿಯಿಂದ ಮಂಗಳೂರಿಗೆ ಹೋಗುವ ವೆಹಿಕಲ್ಗೆ ಸಿಗ್ನಲ್ ಕೊಟ್ಟರು ಪೊಲೀಸ್. ಬರ್ತಾ ಇರಬೇಕಾದ್ರೆ ಕೆಲವು ವೆಹಿಕಲ್ ಲೆಫ್ಟ್ ಹೊಡಿತವೆ, ಕೆಲವು ರೈಟ್ ಹೊಡಿತವೆ. ಆವಾಗ ಲೆಫ್ಟ್ನಲ್ಲಿದ್ದ ವಾಹನದವ ಬಂದು ಪಾರ್ಕ್ ನಿಂತಿರ್ತಾನೆ. ಅವ ಎಲ್ಲಿಯೂ ಅವ ದಾರಿ ಬಿಟ್ಟು ಕೊಡದಿದ್ರೆ ಹೋಗುದಕ್ಕೆ ಇವನಿಗೆ ಹೋಗಲಿಕ್ಕೆ ಅವಕಾಶ ಉಂಟು. ರಸ್ತೆ ನಿರ್ಮಾಣವೇ ಅವೈಜ್ಞಾನಿಕ. ಅವೈಜ್ಞಾನಿಕ ರಸ್ತೆಯಲ್ಲಿ ಈಗ ಬದುಕಬೇಕಲ್ಲ ಸರ್. ಈಗ ಅವೈಜ್ಞಾನಿಕ ರಸ್ತೆಯಲ್ಲಿ ನಾವು ತಿರುಗಬೇಕಲ್ಲ. ಉಡುಪಿ ನಮ್ಮ ಅಂಬಲ್ಪಾಡಿ ಹೈವೇ ಇದು, ಉಡುಪಿ ಅದು 3-4 ಹೈವೇ ಅವೈಜ್ಞಾನಿಕ ಆಗಿ ಆಗಿದೆ. 10 ರಸ್ತೆ ಆಗಿದ್ದು ಕೂಡ ಸಂಯಮ ತಾಳ್ಮೆಯಿಂದ ಇದ್ದಾರೆ. ಯಾಕಂದ್ರೆ ಅಲ್ಲಿಂದ ಒಬ್ಬ ಬರ್ತಾನೆ, ಅವ ತಿರುಗಿಸ್ತಾನೆ, ಅವನಿಗೆ ನಾವು ಸೈಡ್ ಬಿಟ್ಟು ಕೊಡುವ. ತಾಳ್ಮೆ ಬೇಕು, ಹೊಂದಾಣಿಕೆ ಬೇಕು, ಮಾನವೀಯತೆ ಬೇಕು. ಅದು ಕಾರ ನಿಮ್ಮ ನಮ್ಮ ಕೆಲವೊಂದು ಜಾಗದಲ್ಲಿ ರಸ್ತೆಯ ನಿಯಮ ಅನ್ವಯಿಸುವುದೇ ಇಲ್ಲ. ಅಲ್ಲಿ ಸಂಯಮ ಮಾನವೀಯತೆ ಮತ್ತು ಒಂದು ಹೊಂದಾಣಿಕೆ ಇದ್ರೆ ಮಾತ್ರ ವಾಹನ ಚಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ದಿದ್ರೆ ಪ್ರತಿದಿನ ಹೊರಗಡೆ ಜೀವದಾಗಿ ಇನ್ನೊಂದು ಜೀವದ ರಕ್ಷಣೆ ನಮ್ಮ ಕೈಯಲ್ಲಿದೆ. ಸರಿ ಸರಿ. ಆತ್ಮೀಯ ವೀಕ್ಷಕರೇ, ಇದು ಹಿಂದಿನ 6 PM ಲೈವ್. ಇದರಲ್ಲಿ ಸಂಚಾರಿ ಸುರಕ್ಷೆಯ ಬಗ್ಗೆ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ಸಾಕಷ್ಟು ತಮ್ಮ ಅನುಭವದ ಮಾತುಗಳನ್ನು ಹೇಳಿದರು. ಸುಮಾರು 400 ಬಾರಿ ಅವರು ಕೋರ್ಟ್ ಕೇಸಿಗೆ ಹೋಗಿದ್ದಾರೆ, ಅದರಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ರಸ್ತೆಯಲ್ಲಿ ಯಾರಾದರೂ ವಿಲವಿಲ್ಲ ಒದ್ದಾಡ್ತಿದ್ದಾರೆ, ಅಪಘಾತವಾಗಿದ್ದರೆ ಕೂಡಲೇ ಅವರ ಸಹಾಯಕ್ಕೆ ಹೋಗಬೇಕು. ಅದು ಬಿಟ್ಟು ಫೋಟೋ ತೆಗೆದು ಅಂತರ್ಜಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಲ್ಲ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಾಲಾ ಹಂತದಿಂದ ಮೇಲ್ನೋಟ್ಟವರಿಗೆ ಜಾಗೃತಿ ಕೊಡಬೇಕಂತ ಹೇಳಿದ್ದಾರೆ. ಸರ್, ತಾವು ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿ ಹೇಳಿದಿರಿ. ನಮ್ಮ ಸಮಯ ಮಿತಿ ಇದೆ, ಇಲ್ಲದಿದ್ದರೆ ಇನ್ನೂ ಕೂಡ 1 ಗಂಟೆ ವಿಚಾರ ನಿಮ್ಮಲ್ಲಿ ಮಾತನಾಡಬಹುದಿತ್ತು. ಇನ್ನೊಮ್ಮೆ ಇದರ ಬಗ್ಗೆ ನಾವು ಮಾತನಾಡುವ. ಇಲ್ಲಿ ಬಂದದ್ದಕ್ಕಾಗಿ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.